ಹದಿನಾಲ್ಕು ತಾಲ್ಮಡ್ಲೆಗಳು ಅಲ್ಲಿಗೆ ಅರ್ಥಧಾರಿಗಳು ಎದ್ದದ್ದು ಇಲ್ಲಿ ಇದ್ರೆ ಭಾಗವತ ತಾಳ ಇಟ್ಕೊಂಡಿದ್ರು ಅವ್ರನ್ನ ಹೀಗೆ ದರ ದರ ತಾಳ ಬದಲೇ ಹೇಳೋದು ಹಿಂಗೆ ಮೈ ಎದುರಿ ಮನುಷ್ಯಕಂಡು ಹೊಟ್ಟೆ ಬಗ್ಗೆ ಆಕ್ಷನ್ ತೋರಿಸ್ಕೊಂಡು ನೋಡಿದ್ದೇ ನೋಡೋದು ಎಂಥದ್ದು ಬರೀ ಈ ಎಂಕೆ ನಾಣ್ಯ ಸೀನೆ ಇವರೇ ಆಗೋತು ಅಂಥೇಳಿ ಹೆಗ್ಗೋಡು ರಾಮ ಅಂಥೇಳಿ ಒಬ್ಬನ ಅವನು ಈ ಮಾಲೇಯರ ಜಾತಿ ಅಂತ ಹೇಳ್ತಂದ್ರೆ ಅವರು ಆ ಸಭೆ ಮಧ್ಯದಲ್ಲೇ ಆ ಶ್ರೋತೃಗಳ ಮಧ್ಯದಲ್ಲೇ ಕೂತ್ಕೊಂಡು ಅಲ್ಲಿಂದಲೇ ಅರ್ಥ ಹೇಳ್ಬಿಡೋ ಈ ಒಂದು ಬೆಂಚ್ ಕೂಡಿಸಿಟ್ಟು ಜಮಖಾನ ಹಾಸಿ ಅದ್ರ ಮೇಲೆ ವೇದಿಕೆ ಮಾಡೋದು ಅವಾಗ ಪ್ರಾರಂಭ ಆಯಿತು. ಮೊದಲು ವೇದಿಕೆ ಇರಲಿಲ್ಲ. ನಮಸ್ಕಾರ ಶ್ರೀ ಎಂ ಆರ್ ಲಕ್ಷ್ಮೀನಾರಾಯಣ ಅಮಚಿಯವರೇ. ನಮಸ್ಕಾರ. ನೀವು ತಾಳಮದ್ಲೆಯ ಖ್ಯಾತ ಅರ್ಥಧಾರಿಗಳು, ಪ್ರಸಂಗಕರ್ತರು ಹಾಗೂ ಕೃಷಿಕರು. ನಿಮ್ಮಲ್ಲಿ ಇವತ್ತು ನಿಮ್ಮ ತಾಳಮದ್ದಲೆ ಮತ್ತು ಯಕ್ಷಗಾನದ ಹಿನ್ನೆಲೆ ತಿಳ್ಕೊಳ್ಬೇಕು ಅಂಥೇಳಿ, ಸಾಗರ ಪ್ರಾಂತ್ಯದಲ್ಲಿ ಸುಮಾರು ತಾಳಮದ್ದಲೆಯ ಪ್ರಸಂಗಗಳು ಹೆಚ್ಚು ಆಗಲಿಕ್ಕೆ ಯಾವಾಗ ಪ್ರಾರಂಭವಾಯಿತು ಮತ್ತು ಅದರ ಬೆಳವಣಿಗೆ ಹೇಗಾಯಿತು? ಸಾಮಾನ್ಯವಾಗಿ 1945-50 ಇಸ್ವಿಯೊಳಗೆ ಅಲ್ಲಲ್ಲಲ್ಲಿ ತಾಳಮದ್ದಲೆ ನಡೀತಾ ಇತ್ತು, ಆಯಿತಾ? ಆದರೂ ಅದಷ್ಟು ವ್ಯಾಪಕವಾಗಿರಲಿಲ್ಲ, ಮತ್ತು ಅದಕ್ಕೆ ಬಹಳ ವಿದ್ವಜ್ಜನರ ಮನ್ನಣೆಯೂ ಆವಾಗಿರಲಿಲ್ಲ. ಅದು ಏನಿದ್ರು ಈ ಸೌತ್ ಕೆನರಾದಿಂದ ಕೂಲಿಗೋಸ್ಕರವಾಗಿ ಬಂದಿರುವಂಥ ಜನಗಳು ಮಾಡೋದು ಅದಷ್ಟು ಸುಸಂಸ್ಕೃತವಾದಂತಹ ಕಲೆಯಲ್ಲ ಅನ್ನೋ ಕಾರಣದಿಂದ ಈ ಮಡಿವಂತರು, ಆಢ್ಯಸ್ಥರು, ಶ್ರೀಮಂತರು, ದೊಡ್ಡ ದೊಡ್ಡ ಹೆಗಡೆಯರು, ದೊಡ್ಡ ದೊಡ್ಡ ಹೂಡುಭಟ್ರು ಇಂಥವರೆಲ್ಲರೂ ಇದನ್ನು ನೋಡೋದು, ಈ ತಾಳಮದ್ದಲೆ ನೋಡೋದಾಗಲಿ ಅಥವಾ ಆಟ ನೋಡೋದಾಗಲಿ ಅಂಥ ಒಂದು ಸುಸಂಸ್ಕೃತವಾದಂಥ ನಡವಳಿಕೆ ಅಂತ ಹೇಳಿ ಇರಲಿಲ್ಲ. ಆಮೇಲೆ ಆವಾಗ ಈ ಯಕ್ಷಗಾನಕ್ಕೆ ಸೇರಿದವರು ಸಾಮಾನ್ಯವಾಗಿ ತುಂಬ ಬಡವರಾಗಿರ್ತಿದ್ರು, ಅವರು ಏನೋ ಆ ಜೀವನೋಪಾಯಕ್ಕೋಸ್ಕರ ಹಾಗೆ ಮಾಡ್ತಾಯಿದ್ರು ಅಂತನೋ ಈ ಭಾವನೆ ಇದ್ದಿದ್ದರಿಂದ ಇದಕ್ಕಂಥ ವಿಶೇಷವಾದ ಮಾನ್ಯತೆ ಇರಲಿಲ್ಲ. ಇದು ಯಾವಾಗ ಅಂತ ನೀವು ಹೇಳಿ? ಇದು ಸಾಮಾನ್ಯವಾಗಿ 1940-42 ಇಸ್ವಿ. ನಾನು 1933 ಹುಟ್ಟಿದವ, ಸಾಮಾನ್ಯ 10-15 ವರ್ಷ ಆಗುವಂಥ ಸಂದರ್ಭದಲ್ಲಿ ಅಥವಾ ಒಂದು 20 ವರ್ಷದವರೆಗೆ ಸಾಮಾನ್ಯವಾಗಿ ಇದೇ ಒಂದು ರೀತಿ ಪ್ರಚಲಿತವಾಗಿತ್ತು. ಆಮೇಲೆ ಕೆಲವರು ದೊಡ್ಡ ದೊಡ್ಡ ನಾರಾಯಣ ಕಿಲ್ಲೆಯವರು, ಆ ಪಳಲಿ ಶಂಕರನಾರಾಯಣ ಶಾಸ್ತ್ರಿಗಳು, ವೆಂಕಪ್ಪ ಶೆಟ್ಟರು ಇಂಥ ಮಹನೀಯರೆಲ್ಲ ಸೌತ್ ಕೇಂದ್ರದ ಒಳ್ಳೆ ವಿದ್ವಾಂಸರೆಲ್ಲ ಇದಕ್ಕೆ ಸೇರ್ತಾ ಬಂದರು. ಈ ತಾಳಮದ್ಲೆಗೆ ಹೆಚ್ಚಾಗಿ ಒಳ್ಳೆ ಮಾತುಗಾರರು, ಒಳ್ಳೆ ಪಂಡಿತರು, ವಿದ್ವಾಂಸರು ಎಲ್ಲ ಸೇರ್ಲಿಕ್ಕೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಇದಕ್ಕೆ ಸ್ವಲ್ಪ ಮಾನ್ಯತೆ ಅಲ್ಲೆಲ್ಲಲ್ಲಿ ಬಂದು ತಾಳಮದ್ದಲೆ ಮಾಡೋದಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಶಿವರಾಮ ಕಾರಂತರಂಥ ಮಹಾನ್ ದೊಡ್ಡ ಸಾಹಿತಿಗಳು ಇದಕ್ಕೆ ಮನಸ್ಸು ಮಾಡಿ ಅವರು ಬ್ಯಾಲೆ ಅಂತ ಅನ್ನೋದನ್ನು ಮಾಡಿದ್ದಾರೆ, ತಮಗೂ ಗೊತ್ತಿರ್ಬೋದು. ಅದು ದೇಶ ವಿದೇಶಗಳಲ್ಲೆಲ್ಲ ಬೇಕಾದಷ್ಟು ಪ್ರಚಾರ ಆಯಿತು. ಅದು ಯಾವುದೋ ಕಾರಣದಿಂದ ಅಂಥ ತೀರಾ ಜನಪ್ರಿಯವಾಗದೇ ಇರಬಹುದು, ಅದಕ್ಕೆ ಬೇರೆ ಬೇರೆ ಕಾರಣಗಳೆಲ್ಲ ಇದೆ. ಆ ಸಂದರ್ಭದಲ್ಲಿ ಈ ವಿದ್ವಾಂಸರೆಲ್ಲ ಈ ತಾಳಮದ್ದಲೆಗೆ ಮತ್ತು ಯಕ್ಷಗಾನಕ್ಕೆ ಮಾನ್ಯತೆ ಕೊಟ್ಟು ಅದರಲ್ಲಿ ಭಾಗವಹಿಸೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಎಲ್ಲರಿಗೂ ಕೂಡ ಇದರ ಕಡೆ ಗಮನ ಬಂತು. ಸಾಮಾನ್ಯವಾಗಿ 50 ಇಸ್ವಿ ಅಂತ 50-55 ಅಂತ ಇರಬಹುದು. ಆ ಸಂದರ್ಭದಲ್ಲಿ ಅಲ್ಲಲ್ಲಲ್ಲಿ ಈ ತಾಳಮದ್ದಲೆ ಕೂಟಗಳು ಹಳ್ಳಿ ಒಳಗೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಆ ಸಂದರ್ಭದಲ್ಲಿ ನಮ್ಮೂರು, ನನ್ನ ಮೂಲ ಊರು ಮುಂಡಿಗೇಸರ. ಆ ಮುಂಡಿಗೇಸರದಲ್ಲಿ ಹೆಗ್ಗೋಡು ರಾಮ ಅಂಥೇಳಿ ಒಬ್ಬನ ಇದ್ದ, ಅವನು ಈ ಮಾಲೇಯರ ಜಾತಿ ಅಂತ ಹೇಳ್ತಾರಲ್ಲ ಆ ಜಾತಿ ಅವನು. ಮಾಲೇಯರು ಅಂದರೆ ಈ ಬ್ರಾಹ್ಮಣರಲ್ಲೇ ಕೆಟ್ಟೋದವರು ಅಂತ. ಈಗ ಹಿಂದೆಲ್ಲ ವಿಧವೆಯರು, ಗರ್ಭಿಣಿಯರಾದರೆ ಮತ್ತೊಂದು ಅವ್ರಿಗೆ ಹುಟ್ಟೋ ಮಕ್ಕಳಿಗೆ ಈ ಸಮಾಜದಲ್ಲಿ ಮಾನ್ಯತೆ ಇರಲಿಲ್ಲ. ಆ ರೀತಿಯಲ್ಲಿ ಇದ್ದವನವನು ಅವನು ಪದ ಹೇಳ್ತಿದ್ದ. ನನ್ನ ತಂದೆಯವರು ಆ ಕಾಲದಲ್ಲೇ ಒಳ್ಳೆ ಯಕ್ಷಗಾನದ ಅರ್ಥಧಾರಿಗಳಾಗಿದ್ದರು. ಮುಂಡಿಗೇಸರ ರಾಮಕೃಷ್ಣಪ್ಪನವರು ಅಂತ ಹೇಳಿ ನಮ್ಮ ತಂದೆಯವರು, ಅವರು ಆಗ ಕೆಲವು ಸಂದರ್ಭದಲ್ಲಿ ತಲಕಾಲ್ಕೊಪ್ಪದಲ್ಲಿ ವಾಸವಾಗಿದ್ದರು. ಆವಾಗ ಮೂಡುಗೋಡು ನಾರಾಯಣಪ್ಪನವರು, ಆಮೇಲೆ ಹೊಸಬಾಳೆ ಪುಟ್ಟರಾಯರು, ನಡಳ್ಳಿ ಮಾಧವರಾಯರು, ಇವರೆಲ್ಲ ಇವ್ರ ಜೊತೆ ಸಮಕಾಲೀನ ಅರ್ಥಧಾರಿಗಳು. ಆ ಸಂದರ್ಭದಲ್ಲಿ ಅವರಿಗೆ ಒಳ್ಳೆ ನಮ್ಮ ತಂದೆಯವರಿಗೆ ಹೆಸರಿತ್ತು. ಅದು ಒಂದು ರೀತಿ. ಮತ್ತು ನಮ್ಮ ತಂದೆಯವರಿಗೆ ಪೂರ್ವ ಪ್ರಯೋಗ ಆಗಿ ಸಂಸ್ಕೃತದಲ್ಲೂ ಕೂಡ ಅವರು ಸ್ವಲ್ಪ ವಿದ್ವತ್ ಗಳಿಸಿದ್ರು ಕೆಳದಿ ಪಾಠಶಾಲೆಗೆ ಹೋಗಿ. ಹಾಗಾಗಿ ಅದೆಲ್ಲದ ಹಿನ್ನೆಲೆಯಿಂದ ಮನೆಯೊಳಗೆ ಈ ಥರ ಧಾರ್ಮಿಕ ವಾತಾವರಣ ಮತ್ತು ಪೌರಾಣಿಕವಾಗಿರ್ತಕ್ಕಂಥ ಅನೇಕ ಚರ್ಚೆಗಳು ಮತ್ತೊಂದು ನಡೀತಾ ಇತ್ತು. ಇದು ನನ್ನ ಮೇಲೂ ಪರಿಣಾಮ ಮಾಡಿತು. ಅದ್ರ ಜೊತೆ ಜೊತೆಗೆ ನಮ್ಮ ಅಣ್ಣ ರಾಮಚಂದ್ರಪ್ಪ ಅಂತ ಹೇಳಿ ಹಿರಿಯವರು, ಈಗಿಲ್ಲ, ಅವ್ರು ಗತಿಸಿ ಹೋಗ್ಬಿಟ್ಟಿದ್ದಾರೆ, ಅವರು ಕೂಡ ಯಕ್ಷಗಾನದಲ್ಲಿ ಆಸಕ್ತರಾಗಿದ್ದರು. ನಮ್ಮ ಊರಿನಲ್ಲಿ ಇನ್ನೂ ಉಳಿದು ಒಂದು 3-4 ಜನರಲ್ಲಿ ಸೇರಿಕೊಂಡು ಆ ಹೆಗ್ಗೋಡು ರಾಮನ ಮನೆಗೆ ರಾತ್ರಿ ಊಟ ಆದ್ಕೊಳ್ಳೇ ಹೋಗೋದು. ಅವ ತಾಳ ಹಿಡ್ಕೊಂಡು ಪದ ಹೇಳೋದು, ಅದಕ್ಕೆ ನಮ್ಮದೇ ಆದ ಅರ್ಥ ಹೇಳೋದು.
ಮದ್ಲೆ ಚಂಡೆಗಳು. ಮದ್ಲೆ ಅಂತಂದ್ರೆ ನರಸಿಂಹಭಟ್ರು ಅಂತ ನಮ್ಮೂರಿನಲ್ಲಿ ಮುಡಿಗೇಸರ ನರಸಿಂಹಭಟ್ರು ಅಂತಿದ್ರು, ನಾರಾಯಣಭಟ್ರ ಮಗ. ಅವರು ಮದ್ಲೆ ಬಡಿತಿದ್ರು, ಆದ್ರೆ ಅವರು ಕಾಯಂ ಗಿರಾಕಿಗಳು ಅಲ್ಲ. ಒಂದೊಂದು ದಿವಸ ಬರೋರು, ನಾಲ್ಕು ದಿವಸ ಬರ್ತಾ ಇರಲಿಲ್ಲ. ನಮಗೆ ಮದ್ಲು ಬೇಕಾಗಿರಲಿಲ್ಲ, ಅವ್ರು ಪದ ಹೇಳಿದ್ರೆ ಆಯ್ತು, ಆ ಪದಕ್ಕೆ ಅರ್ಥ. ಆ ಸಂದರ್ಭದಲ್ಲಿ ಹೇಗಿತ್ತು ಅಂತಂದ್ರೆ, ಸಾಮಾನ್ಯವಾಗಿ ಎಲ್ಲರೂ ಏನು ಅಂತ ವಿದ್ಯಾವಂತರಲ್ಲ, ಅವರು ತಮಗೆ ತಿಳಿದಾಗ ಆ ಪದ್ಯದ ಅರ್ಥವನ್ನು ಸಾಮಾನ್ಯವಾಗಿ ಆ ಪದ್ಯದ ಅರ್ಥ ಅಭಿಪ್ರಾಯ ಬರೋ ಹಾಗೆ ಮಾತಾಡ್ತಿದ್ರೆ ವಿನಃ ಅಂಥ ವಿದ್ವತ್ಪೂರ್ಣವಾದ ಚರ್ಚೆ ಆಗಲಿ ಅಥವಾ ಅಂಥ ಸಂವಾದಗಳಾಗಲಿ ಆ ಸಂದರ್ಭದಲ್ಲಿ ನಡೀತಾ ಇರಲಿಲ್ಲ. ಯಕ್ಷಗಾನ ಅಂತಂದರೆ ಪದ್ಯ, ಪದ್ಯಕ್ಕೆ ಸರಿಯಾಗಿ ಅರ್ಥ, ಆ ಪದ್ಯದ ಎಲ್ಲ ಅಭಿಪ್ರಾಯವೂ ಬರೋ ಹಾಗೆ. ಒಮ್ಮೆ ಆ ಎಲ್ಲ ಅಭಿಪ್ರಾಯವು ಬರದೇ ಹೋಗಿಬಿಟ್ಟಿದ್ರೆ ಆ ಭಾಗವತ್ ಮತ್ತೆ ಅದೇ ಪದ ಹೇಳ್ತಿದ್ದ, ಅದೇ ಪದ ಹೇಳಿ ಇವನಿಗೆ ಮತ್ತೆ ಸೂಚನೆ ಕೊಡ್ತಿದ್ದ ಇದರ ಅರ್ಥ ಉಳಿದು ಹೋಯ್ತು ಅಂತ. ಆಮೇಲೆ ಕೆಲವು ಪದ್ಯಗಳಲ್ಲಿ ಏನು ಅಂದರೆ, ಒಂದು ಪೂರ್ವಾರ್ಧ ಯಾವುದೋ ಒಂದು ಅಭಿಪ್ರಾಯ ಇರ್ತದೆ, ಉತ್ತರಾರ್ಧ ಒಂದು ಅಭಿಪ್ರಾಯ ಇರ್ತದೆ. ಆ ಪೂರ್ವಾರ್ಧದ ಮಾತ್ರ ಹೇಳಿ ಉತ್ತರಾರ್ಧ ಬಿಟ್ಟು ಬಿಟ್ಟಾದ ಇಟ್ಕೊಳ್ಳಿ, ಮರಿವಿನಿಂದಲೋ ಅಥವಾ ಅಜ್ಞಾನದಿಂದಲೋ ಬಿಟ್ಟ ಅಂತಂದರೆ ಮತ್ತೆ ಆ ಪದ ಅವನು ಎತ್ತಗಡಿ ಮಾಡಿ ಹೇಳವ, ನೀವು ಅರ್ಥ ಹೇಳಿ ಇದ್ದು ಈ ಥರ ಎಲ್ಲ ಇತ್ತು. ಒಟ್ಟಿನ ಮೇಲೆ ಆವಾಗ ಸಾಮಾನ್ಯವಾಗಿ 50-55 ಇಸ್ವಿವರೆಗೆ ನಮ್ಮ ಊರಿನಲ್ಲಿ ನಾನೇ ದೊಡ್ಡ ವಿದ್ಯಾವಂತ, ಹೆಚ್ಚು ಓದಿದವಾದ್ರಿಂದ ನನಗೆ ಪ್ರಧಾನ ಪಾತ್ರಗಳನ್ನು ಕೂಡ ಕೇಳಿದ್ರು. ಕರ್ಣ ಪರ್ವದಲ್ಲಿ ಕರ್ಣ, ಸ್ವಂದಾಂಧಲ್ ಕೌರವ ಹಿಂಗೆಲ್ಲ ಕೂಡ ಕೇಳಿದ್ರು. ಹಾಗಾಗಿ ನನಗೆ ಅದರಲ್ಲಿ ಹೆಚ್ಚಿನ ಒಂದು ಆಸಕ್ತಿ ಬಂತು, ನನ್ನ ನೆಗ್ಲೆಕ್ಟ್ ಮಾಡಲಿಲ್ಲ ಅವರು, ಅದೊಂದು ಬಹಳ ಮುಖ್ಯವಾದದ್ದು. ಹಾಗಾಗಿ ನನಗೆ ಈ ಯಕ್ಷಗಾನದಲ್ಲಿ ಹೆಚ್ಚು ಆಸಕ್ತಿ ಪ್ರಾರಂಭ ಆಯಿತು. ಸಾಮಾನ್ಯ ನಾನು 20ನೇ ವರ್ಷದಿಂದಲೇ ನಾನು ತಾಳ್ಮದಲ್ಲೇ ಅರ್ಥ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದೆ. ಆಮೇಲೆ ಬರ್ತಾ ಬರ್ತಾ ಏನಾಯಿತು, ಈ ಬರೇ ಪದ್ಯದೊಳಗಿದ್ದ ಅರ್ಥವನ್ನು ಮಾತ್ರ ಹೇಳಿದ್ರೆ ಸಾಕಾಗೋದಿಲ್ಲ ಈ ತಾಳ್ಮದ್ಲೆ ಒಳಗೆ ಅನ್ನೋ ಅಭಿಪ್ರಾಯ ಬಂತು. ಆಮೇಲೆ ದೊಡ್ಡ ದೊಡ್ಡ ಕೂಟ, ಅಷ್ಟೊತ್ತಿಗೆ ಸಾಗರದಲ್ಲಿ ಒಂದು ಯಕ್ಷಗಾನ ಕಲಾಸಂಘ ಅಂತ ಮಾಡ್ಕೊಂಡ್ವಿ. ನೀನಾ ಮಧ್ಯಸ್ಥರು, ಬೆಳೆ ಗಣೇಶರಾಯರು ಮತ್ತು ನಮ್ಮ ಅಂಚಿ ಪಟೇಲರು ಇವರೆಲ್ಲ ಸೇರಿಬಿಟ್ಟು ಒಂದು ತಾಳ್ಮದ್ಲೆ ಕೂಟ ಮಾಡಿದ್ವಿ. ನಗರೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇತ್ತು. ಅಲ್ಲಿ ಹೋಗಿ ಕೂತ್ಕೊಂಡ ಸ್ವಲ್ಪ ದೊಡ್ಡ ದೊಡ್ಡ ವಿದ್ವಾಂಸರು ಅವರು ಇವರೆಲ್ಲ ಸ್ವಲ್ಪ ತಿಳುವಳಿಕೆ ಇದ್ದವರೆಲ್ಲ ಬರೋರು, ಬರಿಯ ಗಣೇಶ್ ಭಟ್ರು, ಮುಡ್ಗೂಡ್ ನಾಣಪ್ಪನವರು, ಹೊರಬೇ ಶ್ರೀಪತಿ ಭಟ್ರು ಇವರೆಲ್ಲ ಅಲ್ಲಿ ತಾಳ್ಮದ್ಲಿಗೆ ಬರೋರು. ಸಾಗರದಲ್ಲೇ ಒಂದು 2-3 ಜನ ಈ ಗೌಡ ಸಾರಸ್ವತರ ಪೈಕಿ ಕೆಲವರೆಲ್ಲ ಸ್ವಲ್ಪ ಬುದ್ಧಿವಂತರು, ಮೃದಂಗ ಬಡಿಯೋರು, ಪದ ಹೇಳೋರೆಲ್ಲ ಇದ್ರು. ಆಮೇಲೆ ನಮ್ಮ ಮೂಡುಗೋಡು ಗಣೇಶ್ ಭಾಗವತರು ಅಂತ ಹೇಳಿದ್ರು, ನಿಮಗೆ ಗೊತ್ತಿರ್ಬೋದು. ಹೌದೌದು, ಆ ಗಣೇಶ್ ಭಾಗವತರು ಅಲ್ಲಿ ಭಾಗವತಿಗೆ ಬರೋರು. ಅವ್ರದ್ದು ತುಂಬಾ ಬಹಳ ಒಳ್ಳೆ ಪದ್ಯ ಇದು. ಸುಮಾರು 70 ಅಲ್ಲ, ಸಾಮಾನ್ಯವಾಗಿ 60-75 ಕೂಡ ಯಕ್ಷಗಾನ ಕಲಾಸಂಘ ಅಲ್ಲಿ ಪ್ರತಿ ಏಕಾದಶಿ ಚಾತುರ್ಮಾಸ ಅಂದರೆ ಆಷಾಢ ಶುದ್ಧ ಹುಣ್ಣಿಮೆಯಿಂದ, ಆಷಾಢ ಶುದ್ಧ ಏಕಾದಶಿಯಿಂದ ಕಾರ್ತೀಕ ಶುದ್ಧ ಏಕಾದಶಿವರೆಗೂ ಕೂಡ ಈ ಚಾತುರ್ಮಾಸ ಅಂತ ನಡೀತಾ ಇತ್ತು. ಆ ಏಕಾದಶಿ ಏಕಾದಶಿಗೆ ಅಲ್ಲಿ ನಗರೇಶ್ವರ ದೇವಸ್ಥಾನದಲ್ಲಿ ತಾಳ್ಮದ್ಲೆ ಮಾಡ್ತಿದ್ರು. ಅದಕ್ಕೆ ನಾನು ಹೋಗಿ ಶುರು ಮಾಡಿದೆ. ನಮ್ಮ ಪಟೇಲರು ಅವರ ಒತ್ತಾಯದಿಂದ ನಿಮ್ಮ ಅಜ್ಜ ಮಾಬಲೈನವರು, ನರಳ್ಳಿ ಅನಂತಪ್ಪನವರು, ಬರ್ಗೆ ಗಣೇಶ್ ಭಟ್ರು ಇವರೆಲ್ಲ ಕಾಯಮ್ಮ ಬರೋರು ಸಾಗರಕ್ಕೆ. ಹಾ, ಸಾಗರಕ್ಕೆ ಯಕ್ಷಗಾನ ದಿವಸ ಸಾಮಾನ್ಯ ಬಂದೇ ಬರೋರು. ಮತ್ತು ನಿಮ್ಮ ಅಜ್ಜ ಅಂತೂ ಮಾಬಲೇನವರು ತುಂಬ ಅದ್ರ ಬಗ್ಗೆ ಆಸಕ್ತಿ ಉಳ್ಳವರು. ಮತ್ತು ಅವರು ಯಾವುದನ್ನು ಕೂಡ ಇದು ಹಾಳಾಯಿತು, ಇದು ಕೆಟ್ಟೋಯಿತು, ಇದು ಹೀಗೆ ಆಗಬಾರ್ದು ಅಂತ ಹೇಳಿ ಏನಾದರೂ ಕೂಡ ಅವ್ರಿಗೆ ಸಂತೋಷ. ಏನಾದರೂ ಕೂಡ ಹೇ ಭಾಳ ಚೆನ್ನಾಗಾಯ್ತಾ, ಭಾಳ ಚೆನ್ನಾಗಾಯ್ತಾ ಅಂತಲೇ ಹೇಳೋದು. ಮತ್ತು ಆ ನಡಳ್ಳಿ ಅನಂತಪ್ಪನವರು ಒಂದು ರೀತಿ ಅಭಿನಯಪೂರ್ವಕವಾಗಿ ಅರ್ಥ ಹೇಳೋರಲ್ಲಿ ಭಾವನೆಗಳು ಮತ್ತು ಕೂತಲ್ಲೇ ಕೈ ಕರನ್ಯಾಸ ಮಾಡೋದು, ಹಾರೋದು, ಹಿಂಗೆ ಹಿಂಗೆ ಮಾಡೋದು, ಕುಪ್ಪಳಿಸಿದಂಗೆ ಮಾಡೋದೆಲ್ಲ. ಒಂದು ಸಲ ಈಗ ಕರ್ಣಪರ್ವದಲ್ಲಿ ಆ ದುಶ್ಯಾಸನ ವಧೆ ಬರ್ತದೆ, ಇವರು ರುದ್ರಭೀಮನ್ ಮಾಡ್ಕೊಂಡಿದ್ರು. ದುಶ್ಯಾಸನ ಈ ಲಿಂಗದಲ್ಲಿ ಮಾಬಲೇನವ್ರು ಉಂಟು ಮಾಡಿದರು, ಅವ್ರು ಪಕ್ಕದಾಗ ಕೂತ್ಕೊಂಡಿದ್ರು. ಅವ್ರು ಹೀಗೆ ದರ ದರ ತಾಳ್ಬದ್ಲೇ ಹೇಳೋದು ಹಿಂಗೆ ಮೈ ಎದುರಿಗೆ ಮನ್ಸ್ಕೊಂಡು ಹೊಟ್ಟೆ ಬಗ್ಗೆ ಆಕ್ಷನ್ ತೋರಿಸ್ಕೊಂಡು ಆಯ್ತಾ. ಆ ರೀತಿ ಒಂಥರ ಉಮೇದು, ಒಂದು ರೀತಿಯ ಉತ್ಸಾಹ ಅದೆಲ್ಲ ನೋಡಿಬಿಟ್ರೆ ಆವಾಗಿನ ಕಾಲದಲ್ಲಿ. ಆದರೂ ಕೂಡ ಒಟ್ಟಿನ ಮೇಲೆ ಆ ಪದ್ಯದೊಳಗಿರ್ತಕ್ಕಂಥ ಸ್ವಾರಸ್ಯವನ್ನು ಭಾವರಸಯುಕ್ತವಾಗಿ ತರುವಂಥ ಒಂದು ಪರಿಸ್ಥಿತಿ ಆವಾಗ ನಿರ್ಮಾಣ ಆಯಿತು. ಮೊದಲು ಬರೇ ಪದ್ಯದಲ್ಲಿ ಅರ್ಥ ಹೇಳೋದು ಮಾತ್ರ ಮುಖ್ಯ ಆಗಿತ್ತು. ಆಮೇಲೆ ಅಲ್ಲಿ ಆ ಭಾವರಸಗಳನ್ನೆಲ್ಲ ತಂದು ಅದಕ್ಕೆ ಪೂರಕವಾಗಿ ಈಗ ಏನು ಈ ಯಕ್ಷಗಾನ ಪ್ರಸಂಗಗಳಿಗೆಲ್ಲ ಆಕರ ಗ್ರಂಥವಾಗಿರೋದು ಈ ನಮ್ಮ ಗದುಗಿನ ಭಾರತ, ಪರವೇ ರಾಮಾಯಣ, ಚಾಟು ವಿಠಲನಾಥನ ಇದು ಭಾಗವತ, ಇಂಥದ್ದೆಲ್ಲ ಕೆಲವೆಲ್ಲ ಇದೆ. ಅದನ್ನೆಲ್ಲ ಸ್ವಲ್ಪ ಓದಿಕೊಂಡು ಹಿಂದೆ ಮುಂದೆ ಸೇರಿಸಿ ಮಾಡಿ ತಮ್ಮ ಮಾತಿಗೆ, ತಮ್ಮ ವಾದಕ್ಕೆ, ತಮ್ಮ ಸಂವಾದಕ್ಕೆ ಪೂರಕವಾಗತಕ್ಕಂಥ ಅನೇಕ ವಿಷಯಗಳನ್ನು ಸೇರಿಸಿ ಸ್ವಲ್ಪ ಉದ್ದುದ್ದ ಮಾತಾಡೋದು, ಸ್ವಲ್ಪ ಹೆಚ್ಚಿನ ಚರ್ಚೆ ಮಾಡೋದು, ಇಂಥದ್ದೆಲ್ಲ ಆ ಕಾಲದಲ್ಲಿ ಶುರುವಾಯಿತು. ಆಮೇಲೆ ನಾನು ಹೀಗೆ ಸಾಗರದಲ್ಲಿ ಯಕ್ಷಗಾನ ಮಾಡಿದೆ, ಮತ್ತು ಸಿರುವಂತೆ ಅವಳು ತ್ರಿಪುರಾಂತಕೇಶ್ವರ ಯಕ್ಷಗಾನ ಕಲಾಸಂಘ ಅಂತಾಯಿತು, ಅದಕ್ಕೂ ಹೋದ್ವಿ ನಾವು. ಅಲ್ಲಿ ಕೂಡ ಡಿ ವಿ ಶಿವರಾಮಯ್ಯ ಅವರೆಲ್ಲ ಸೇರಿ ಅಲ್ಲಿ ಮಾಡಿದರು. ಕೊನೆಗೆ ಈ ಸಾಗರದ್ದು ನಾವು ನಿಲ್ಲಿಸಿ
ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋದಾಗ ಈ ಘಟ್ಟದ ಕೆಳಗಿನ ಕೆಲವು ಶೇಣಿ ಸಾಮಗ್ರು ತೆಕ್ಕಟ್ಟೆ ಆನಂದ್ ಮಾಸ್ತರು ಪೆರ್ಲಕೃಷ್ಣ ಭಟ್ರು ಪ್ರಭಾಕರ್ ಜೋಶಿಯವರು ಆಮೇಲೆ ಈ ಅನೇಕ ಜನ ಅಲ್ಲಿರ್ತಕ್ಕಂಥ ಸ್ವಲ್ಪ ಈ ಯಕ್ಷಗಾನ ಅರ್ಥಧಾರಿಗಳೆಲ್ಲ ಶಿರುವಂತೆಗೆ ಆಗಾಗ ನಾವು ಅತಿಥಿ ಕಲಾವಿದರ ಕರೆಸ್ತಿದ್ವಿ. ಒಂದು ಅವ್ರ ಸಂಪರ್ಕ ಎಲ್ಲ ಬಂತು. ಈ ಸಂಪರ್ಕ ಬಂದ ಮೇಲೆ ನನ್ನನ್ನು ಕೂಡ 1972 ಇಸವಿಯಲ್ಲಿ ಶಂಕರನಾರಾಯಣ ತಾಳ್ಮದಲ್ಲಿ ನಾನು ಬರಬೇಕು ಅಂತ ಅಂದ್ರೆ ಅಷ್ಟೊತ್ತಿಗೆ ಆಗಲೇ ನನ್ನ ಬಗ್ಗೆ ಸ್ವಲ್ಪ ಒಳ್ಳೆ ಅಭಿಪ್ರಾಯ ಇವರಲ್ಲಿ ಮೂಡ್ತಿದ್ದೆ. ಒಡೀಲೋ ಅಂತ ಹೇಳ್ತಾ ಅಂತೇಳಿ ಹಾಗಾಗಿ ಅಲ್ಲಿಗೆ ಹೋದೆ. ಅಲ್ಲಿ ಕರ್ಣಪರ್ವ ಆನಂದ ಮಾಸ್ತರದ ಕರ್ಣ ನಂದೇ ಶಲ್ಯ ಅಲ್ಲಿ ಬಹಳ ಜನಕ್ಕೆ ಬಹಳ ಸಂತೋಷ ಆಗ್ಬಿಡ್ತು. ಮತ್ತು ಈ ಭಾಷೆ ಏನಾಗ್ಬಿಡ್ತು ಅಂದರೆ ಈ ಸೌತ್ ಕನ್ನಡದ್ದೇ ಒಂದು ರೀತಿ ಇದು ಈ ಯಕ್ಷಗಾನದ ಮಾತುಗಾರಿಕೆ ಅನ್ನೋದು ಒಂದು ರೀತಿ ಶೈಲೀಕೃತವಾದಂಥ ಭಾಷೆ. ಅದು ಈ ಸಾಹಿತ್ಯ ಈ ಕಾದಂಬರಿಗಳಲ್ಲಿ ಇರುವಂಥದ್ದು ಅಲ್ಲ, ನಾವು ಆಡು ಮಾತು ಅಲ್ಲ, ಅದಕ್ಕೊಂದು ಶೈಲಿ ಅದಕ್ಕೊಂದು ಗೊತ್ತು ಅಂತ ಹೇಳ್ತಾರೆ. ಆ ರೀತಿ ಒಳಗೆ ಹೇಳುವಾಗ ಈ ಸೌತ್ ಕನ್ನಡದ ಗೊತ್ತಿಗೂ ನಮ್ಮ ಈ ಮಲೆನಾಡಿನ ಈ ಸಾಗರ ಪ್ರಾಂತದ ಗೊತ್ತಿಗೂ ಅವ್ರಿಗೇನೋ ಒಂದು ವಿಶೇಷ ಕಟ್ಟಿತು ನನ್ನಲ್ಲಿ. ವ್ಯತ್ಯಾಸ ಇದೆ ಮತ್ತು ವಿಶೇಷ ಅವರಿಗೂ ಈ ಹೊಸದಾಗಿದ್ದೆಲ್ಲ ಸ್ವಲ್ಪ ಆಕರ್ಷಣೆ ಆಗಿ ಆಗ್ತದೆ ಎಲ್ಲ ಕಡೆಗೂ. ಏನು ಭಾಳ ದೊಡ್ಡ ಹೆಚ್ಚುಗಾರಿಕೆ ಇರಬೇಕು ಅಂತಲ್ಲ, ಏನೋ ಒಂದು ಹೊಸನ ಮನೆ ಕಂಡು ಕೂಡಲೇ ಅದಕ್ಕೊಂದು ಆಕರ್ಷಣೆ ಆಗ್ತದೆ. ಹಾಗೆ ಅಲ್ಲಿ ಬೇಕಾದಷ್ಟು ನನಗೆ ಉಪಚಾರ ಮಾಡಿದರು, ನನ್ನನ್ನು ಸನ್ಮಾನ ಮಾಡಿದರು. ಅಲ್ಲಿಂದ ಬಸರೂರು ಅಂತ ಅಲ್ಲಿಗೆ ಕರೆದ್ರು. ಇಲ್ಲಿ ತಾಳ್ಮದ್ಲೆ ಶಂಕರನಾರಾಯಣದಲ್ಲಿ ನನ್ನ ತಾಳ್ಮದ್ಲೆ ಅರ್ಥ ಕೇಳಿದವ್ರು ಬಸರೂರಿಗೂ ಕಳೆದ್ರು. ಹಾಗೆ ಬಸರೂರಿಂದ ಕಂಡ್ಲೂರು ಆಮೇಲೆ ಕುಂದಾಪುರ ಉಡುಪಿ ಹೀಗೆ ದಕ್ಷಿಣ ಕನ್ನಡದ ಎಲ್ಲ ಕಡೆಯೂ ತಾಳ್ಮದ್ಲೆಗೆ ನನ್ನನ್ನು ಬರಮಾಡಿಕೊಂಡ್ರು. ಅಲ್ಲೆಲ್ಲ ಏನಾಗಿದೆ ಅಂತಂದರೆ ಬರೇ ಒಂದು ಅರ್ಥಕ್ಕೆ ಬೇಕಾಗತಕ್ಕಂಥ ಈ ಆಕಾರ ಗ್ರಂಥಗಳ ಪುಷ್ಟಿ ಅಲ್ಲದೆ ಪ್ರತಿಯೊಂದು ಪಾತ್ರದ ಈಗ ಶೇಣಿ ಸಾಮಗ್ರು ಆನಂದ ಮಾಸ್ತರು ಪ್ರಭಾಕರ್ ಜೋಶಿ ಪೆರ್ಲಕೃಷ್ಣ ಭಟ್ರು ಇಂಥ ಮಹನೀಯರೆಲ್ಲ ಏನು ಮಾಡಿದ್ರು ವಿದ್ವಾಂಸರು ಮನೋವಿಶ್ಲೇಷಣಾತ್ಮಕವಾದಂಥ ವಿಮರ್ಶೆಯನ್ನು ತಂದರು ಪಾತ್ರದಲ್ಲಿ. ರಾವಣ ಕೆಟ್ಟವ ರಾಮ ಒಳ್ಳೆಯವ ಇಷ್ಟಕ್ಕೆ ಅಲ್ಲ, ರಾವಣ ಸೀತೆಯನ್ನು ತರೋದಕ್ಕೆ ಅಥವಾ ರಾಮನ ಯುದ್ಧ ಮಾಡೋದಕ್ಕೆ ಅವನ ಅಂತರಂಗ ಏನು ಹೇಳ್ತಾ ಇತ್ತು ಅದೇನು ಮಾಡ್ತಾ ಇತ್ತು ಈ ರೀತಿ ಖಳಪಾತ್ರಗಳೇ ಆಗಲಿ ನಾಯಕ ಪಾತ್ರಗಳೇ ಆಗಲಿ ಸ್ತ್ರೀ ಪಾತ್ರಗಳೇ ಆಗಲಿ ಆ ಅಂತರಂಗದ ವಿಶ್ಲೇಷಣೆಯನ್ನು ಮಾಡಿ ಅವರಿಗದು ಅನಿವಾರ್ಯ ಆಗಿತ್ತು ಅನ್ನೋದನ್ನು ಪ್ರತಿಪಾದಿಸುವಂಥ ಒಂದು ಸಂಪ್ರದಾಯ ತಾಳಬದ್ಲೆಯಲ್ಲಿ ಬೆಳೀತು. ಇದು ಇತ್ತೀಚಿನವರೆಗೂ ಕೂಡ ಅದು ಆ ಥರವಾಗೇ ಇದೆ. ಇದು ಸುಮಾರು 80ರಲ್ಲಿ ಆರಂಭವಾಗಿದ್ದು 80-85ರ ನಂತರ ಅಂದರೆ ನೀವು ಹೇಳೋದು ದಕ್ಷಿಣ ಕನ್ನಡದಲ್ಲಿ ಹೌದು ಸುಮಾರು 40-80ರವರೆಗೆ ಅಲ್ಲಿಯೂ ಕೂಡ ಈ ಆ ಪದ್ಯದ ಆರ್ಥಿಕ ಮಾತ್ರ 40-80 ಅಂತ ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಇನ್ನೂ ಮುಂಚೆ ಅಂದರೆ ಇದು ನಮ್ಮ ಸಾಗರ ಪ್ರಾಂತ್ಯದ ವಿಷಯ ಹೇಳಿದೆ ನಾನು. ದಕ್ಷಿಣ ಕನ್ನಡದಲ್ಲಿ ಏನಾಗಿತ್ತು ಅಂದರೆ ಕಿಲ್ಲೆಯವರು ಪಳಲಿ ಶಾಸ್ತ್ರಿಗಳು ವೆಂಕಪ್ಪ ಶೆಟ್ಟರು ಆಮೇಲೆ ಶಂಕರನಾರಾಯಣ ಸ್ವಾಮಿಗಳು ರಾಮದಾಸ್ ಸ್ವಾಮಿಗಳು ಶೇಣಿ ಗೋಪಾಲಕೃಷ್ಣ ಭಟ್ರು ಪ್ರಭಾಕರ್ ಜೋಶಿಯವರು ತೆಕ್ಕಟ್ಟೆ ಆನಂದ್ ಮಾಸ್ತರು ಪೆರ್ಲಾ ಕೃಷ್ಣ ಭಟ್ರು ಇಂಥ ಮಹನೀಯರೆಲ್ಲ ಪ್ರವೇಶ ಮಾಡುವಾಗಲೇ ಸಾಮಾನ್ಯವಾಗಿ 1970ಕ್ಕಿಂತಲೂ ಹಿಂದೆ ಅಂತ ಅನ್ಬೋದು. 60-65ರಿಂದಲೇ ಅಲ್ಲಿ ಈ ರೀತಿಯಾದ ವಿದ್ವತ್ಪೂರ್ಣವಾದ ಮಾತುಗಾರಿಕೆ ಜೊತೆಗೆ ಮನೋವಿಶ್ಲೇಷಣಾತ್ಮಕವಾದಂಥ ಅರ್ಥವೈಖರಿ ಅವರಲ್ಲಿ ಪ್ರಾರಂಭ ಆಗಿತ್ತು. ಈಗ ಸಾಮಾನ್ಯ ನಾನು ನೋಡಿದಂಗಂತೂ ಶೇಣಿಯವರಂತೂ ಅವರು ಯಾವುದೇ ಪಾತ್ರ ಮಾಡಲಿ, ಒಂದು ಶೂರ್ಪನಕ್ಕೆ ಮಾಡಲಿ, ಒಂದು ರಾವಣನ ಮಾಡಲಿ, ಒಂದು ಮಾಗದನ ಮಾಡಲಿ, ಆ ತಮ್ಮ ಅಂತರಂಗವನ್ನು ಬಿಚ್ಚಿಟ್ಟು ನನಗಿದು ಅನಿವಾರ್ಯ ಅನ್ನೋದನ್ನು ತಂದಿಡ್ತಿದ್ರು. ಅಂಥ ಮಾತುಗಾರಿಕೆ, ಅಂಥ ವಿಶ್ಲೇಷಣೆ ಇವತ್ತು ಕೂಡ ನಮ್ಮ ಪ್ರಭಾಕರ್ ಜೋಶಿ ಇಂಥವರೆಲ್ಲ ತುಂಬ ಆ ರೀತಿಯಾದ ವಿಶ್ಲೇಷಣಾತ್ಮಕ ಅದೇನಾಗುತ್ತೆ ಅಂತಂದರೆ ಎಷ್ಟೋ ವೇಳೆ ಖಳನಾಯಕರ ಬಗ್ಗೆನೆ ಸಭೆಯಲ್ಲಿರೋರೆಲ್ಲರೂ ಕೂಡ ಅನುಕಂಪ ತೋರಿಸ್ಬೇಕು, ಅಯ್ಯೋ ಹೀಗಾಗಬಾರ್ದಿತ್ತು ಅಂತ. ಅಷ್ಟು ಚೆನ್ನಾಗಿ ಅವರು ವಿಶ್ಲೇಷಣೆ ಮಾಡೋರು. ಚೇಚೆ ಅದು ಅವ್ರು ಮಾಡಿದ್ದು ಸರಿಯಪ್ಪ, ಕೌರವ ಪಾಂಡವರು ರಾಜ್ಯ ಕೊಡೋದಲ್ಲಿ ಇಂತಿಂಥ ಕಾಣಿದೆ ಅಂತ ಶ್ರೇಣಿಯವರು ಜೋಶಿಯವರು ಇಂಥವ್ರು ಪ್ರತಿಪಾದನೆ ಮಾಡಿದ್ರೆ ಏ ಹೌದು ಹೌದು ಕಣ, ಇವತ್ತಿನ ಕಾನೂನು ಪ್ರಕಾರನು ರಾಜ್ಯನೇ ಬೇಡ ಅಂತ ಅವ್ರು ಅಪ್ಪ ಬಿಟ್ಟಿಗೆ ಹೋಗಿದ್ದಾನೆ, ಇವ್ರು ಮತ್ತೆ ರಾಜ್ಯ ಕೇಳೋದೇನು ಅಂತ ಈ ರೀತಿ ಒಳಗೆ ಆ ಪ್ರೇಕ್ಷಕರ ಶ್ರೋತೃಗಳ ಮನಸ್ಸನ್ನೇ ಖಳನಾಯಕರು ಆಕರ್ಷಣೆ ಮಾಡೋ ಅಂಥ ಪ್ರಭಾವಯುತವಾದಂಥ ವಾದ ಮಂಡಿಸ್ತಿದ್ರು, ಆ ಮನೋವಿಶ್ಲೇಷಣೆ ಮಾಡ್ತಿದ್ರು. ಈಗ ಆಧುನಿಕರನ್ನೂ ಕೂಡ ಆಕರ್ಷಣೆ ಮಾಡುವಂಥ ಒಂದು ಪರಿಸ್ಥಿತಿ ಈ ತಾಳಮದ್ಲೆಗಳು ನಿರ್ಮಾಣ ಆಗಿದೆ. ಅಂದರೆ ಇದು ಈ ವಾದಕ್ಕೆ ಎಡೆ ಮಾಡಿದ್ದು ಕೂಡ ಇದೆ ಅಂತ ಹೇಳ್ಬೋದಾ? ಯಾವುದು ಅಂದರೆ ಈ ಪರಸ್ಪರ ಈ ತಾಳಮದ್ಲೆಯಲ್ಲಿ ಸಂವಾದ ಕಾರಣ ಮತ್ತು ಅದು ಈ ವಾದವೇ ಅಂದರೆ ನನ್ನದೇ ಸರಿ ನಿನ್ನದೇ ಸರಿ ಅನ್ನೋದು ಈ ಅದು ಅದು ಯಾವಾಗ ಅದು ಈ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಸೇರಿದವಾಗ ಸ್ವಾಭಾವಿಕವಾಗಿ ಅದು ಬಂದೇ ಬರ್ತದೆ ಹೆಚ್ಚುಗಾರಿಕೆ ಅನ್ನೋದು. ಈಗ ಸಾಮಗ್ರು ಶೇಣಿಯವರು ಇಂಥವ್ರು ಸೇರಿದಾಗ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ
ತಾವು ದೊಡ್ಡ ಅರ್ಥಕಾರರು ಅಂತ ಅನ್ಸ್ಕೊಂಡ್ರೆ ತಮಗೆ ಪರ್ಸ್ ಸ್ವಲ್ಪ ದೊಡ್ಡ ಸಿಗ್ತದೆ ಅಂತ ಅನ್ನೋ ಈ ಒಂದು ಹಿನ್ನೆಲೆಯ ಭಾವನೆಗಳು ಇರೋದಕ್ಕೆ ಸಾಧ್ಯವಿರ್ಬೋದು. ಆದರೂ ಒಂದು ವಾದ ಭೂಮಿಕೆ ಅಂತಂದಾಗ ವಾದದಲ್ಲಿ ಗೆಲ್ಲಬೇಕು ಮತ್ತು ಮುಗಿದೊಂದು ಅಂತ ಅನ್ನೋ ಒಂದು ಆಸೆ ಅಥವಾ ಆ ರೀತಿ ಆಕಾಂಕ್ಷೆ ಇದ್ರೆ ಅದೇನು ತಪ್ಪಲ್ಲ. ಹಿಂದಿನ ಶಂಕರಾಚಾರ್ಯ ಕಾಲದಲ್ಲೇ ಕೇಳ್ತೇವೆ, ಬೇಕಾದಷ್ಟು ಇಡೀ ಭಾರತಾದ್ಯಂತ ಓಡಾಡಿ ಎಲ್ಲರನ್ನೂ ಕೂಡ ಅವರು ವಾದದಲ್ಲಿ ಸೋಲಿಸಿದ್ರು, ತಮ್ಮ ಅದ್ವೈತವನ್ನು ಸ್ಥಾಪನೆ ಮಾಡಿದ್ರು ಅಂತ ನಾವು ಕೇಳ್ತೇವೆ. ಹಾಗಾಗಿ ಅದು ಸ್ವಲ್ಪ ಮಟ್ಟಿಗೆ ನಾವು ವಾದದಲ್ಲಿ ಗೆಲ್ಲಬೇಕು ಅಂತನೋ ಅಭಿಪ್ರಾಯ ಇದ್ದರೆ ಅಥವಾ ಆಸೆ ಆಕಾಂಕ್ಷೆಗಳಿದ್ರೆ ಅದೇನು ಭಾಳ ದೊಡ್ಡ ದೋಷ ಅಲ್ಲ. ಮತ್ತು ಅದು ಏನಾಗ್ತದಂದರೆ ಈ ತಾಳಮದ್ಲೇ ಕೇಳೋದಕ್ಕೆ ಬರತಕ್ಕಂಥ ಶ್ರೋತೃಗಳು ಸಾಮಾನ್ಯವಾಗಿ ಕತೆ ಗೊತ್ತಿರ್ತದೆ ಅವರಿಗೆ. ಕತೆ ಗೊತ್ತಿದ್ದು ಇವ್ರು ಹೇಗೆ ಹೇಳ್ತಾರೆ, ಇವರು ಅದನ್ನು ಹೇಗೆ ಪ್ರತಿಪಾದನೆ ಮಾಡ್ತಾರೆ, ಇವ್ರು ಹೇಗೆ ಆ ಪಾತ್ರವನ್ನು ಇದು ಮಾಡ್ತಾರೆ, ಅಭಿವ್ಯಕ್ತಿ ಮಾಡ್ತಾರೆ ಅಂತ ನೋಡಬೇಕು ಅಂತ ಬಂದಿರ್ತಾರೆ. ಅದ್ರ ಜೊತೆಗೆ ಅವರವರಿಗೆ ವಾದ ವಿವಾದಗಳಾದರೆ ಯಾರು ಗೆಲ್ತಾರೆ ಮಾಡ್ತಾರೆ ನೋಡಬೇಕು ಅಂತ, ಈಗೆಲ್ಲ ಬಾಜಿ ಕಟ್ಟೋದೆಲ್ಲ ಇದೆಯಲ್ಲ ಬೆಟ್ಟಿಂಗು ಆ ಥರ. ಏ ಇಲ್ಲ ಕಣೋ, ಶ್ರೇಣಿಯವ್ರದ್ದೇ ಬಲ ಆಗೋಯ್ತು ಅಂತ ಹೇಳೋರು, ಸಾಮಗ್ರದ್ದೇ ಬಲ ಆಗೋಯ್ತು ಅಂತ ಹೇಳೋರು, ಈ ಥರದ ಶ್ರೋತೃಗಳಲ್ಲೂ ಕೂಡ ಆ ರೀತಿಯಾದ ವಾದ ವಿವಾದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಮನೋಭಾವ, ಈ ಚಪ್ಪಾಳೆ ತಟ್ಟೋದು, ಶೀಟಿ ಹೊಡೆಯೋದು, ಇದು ಎಲ್ಲವೂ ಇತ್ತು. ಹಾಗಾಗಿ ಅದೆಲ್ಲ ಏನು ಅಂದ್ರೆ ಅವ್ರಿಗೆ ಒಂದು ರೀತಿ ಸ್ವಲ್ಪ ಮಟ್ಟಿಗಾದರೂ ಒಂದು ರೀತಿಯಾದ ಪ್ರೇರಣೆ ಅಥವಾ ಆ ರೀತಿಯಾದಂಥ ಒಂದು ಆಮಿಷವನ್ನು ಉಂಟು ಮಾಡೋದಕ್ಕೆ ಸಾಧ್ಯವಿದೆ. ಅದೇನು ಬಹಳ ದೊಡ್ಡ ದೋಷ ಅಂತಲ್ಲ. ಅದರಿಂದ ಎಷ್ಟೋ ಜನ ಶ್ರೋತೃಗಳಿಗೆ ರಂಜನೆ ಆದ್ದೂ ಇದೆ. ಅಲ್ಲ, ವಾದ ಬಹಳ ಚೆನ್ನಾಗಿ ನಡೆದ್ರೆ ಬಹಳ ರಂಜನೆ ಆಗ್ತದೆ. ಮತ್ತೆ ಈ ವಾದವೂ ಕೂಡ ಬಹಳ ಹದಗೆಟ್ಟು ಹೋಗಿ ತಾಳಮದ್ಲೆ ನಿಂತಿದ್ದು ಇದೆ. ಹೌದು, ಸೌತ್ ಕೇಂದ್ರದಲ್ಲೇ ನಾನು ಒಂದು ಎರಡು ಮೂರು ಕಡೆ ಕೇಳಿದ್ದೇನೆ. ವಾದ ಮಾಡಬೇಕಾದ್ರೆ ಏನೋ ಮಂಡು ವಾದ ಮಾಡಿ ಮತ್ತೊಂದು ಮಾಡಿ ತೀರಾ ಅವಹೇಳನಕಾರಿಯಾಗಿ ಮಾತಾಡಿ ಅವ್ರ ವೈಯಕ್ತಿಕ ವಿಷಯಗಳನ್ನೆಲ್ಲ ಹೇಳತ್ತೊಂದು ಅವರಿಗೆ ತೀರಾ ತೇಜೋವಧೆ ಮಾಡ್ತಕ್ಕಂಥ ಸಂದರ್ಭಗಳು ಆಗಿಬಿಟ್ಟು ನನಗೇ ಗೊತ್ತಿದ್ದಾಗ ಒಂದು ಮೂರ್ನಾಲ್ಕು ತಾಳಮದ್ಲೆಗಳು ಅಲ್ಲಿಗೆ ಅರ್ಥಧಾರಿಗಳಿದ್ದೋದ್ದು ಇಲ್ಲಿದ್ರೆ ಭಾಗವತ ತಾಳ ಇಟ್ಟಿಗೆ ಹೋದ್ದು ಎಲ್ಲ ಇದೆ. ಆ ಥರವೂ ಆಗಿದೆ, ಅದು ಆ ಥರ ಅತಿರೇಕಕ್ಕೆ ಹೋದ್ದು ಇದೆ. ಆದರೆ ಭಾಳಷ್ಟು ತಾಳಮದ್ಲೆಗಳೆಲ್ಲ ಭಾಳ ಹೊಂದಾಣಿಕೆ ಒಳಗೆ ಎಷ್ಟೇ ವಾದ ವಿವಾದ ಮಾಡಿಕೊಂಡರೂ ಕೂಡ ಅವರ ಒಂದು ವೈಯಕ್ತಿಕವಾದ ಆತ್ಮೀಯತೆಗೇನು ತೊಂದರೆ ಬರದೆ ಆ ರೀತಿಯಾಗಿ ಮಾಡಿಕೊಂಡಿದ್ದು ಇದೆ. ಈಗ ಹಿಂದೆಲ್ಲ ಕಾಯಂ ಜೋಡಿಗಳು ಶ್ರೇಣಿ ಸಾಮಗ್ರಿಗಳು ಅವರು ಪ್ರತಿ ತಾಳಮದ್ಲೇನು ವಾದ ವಿವಾದ ಮಾಡ್ಕೊತಿದ್ರು, ಅವರು ತುಂಬ ಸ್ನೇಹಿತರಾಗೇ ಇದ್ದರು. ಮತ್ತು ಶ್ರೇಣಿಯವರಂತೂ ಸಾಮಗ್ರಿಯ ಗುರುಗಳೇ ಅಂತಲೇ ಹೇಳ್ತಿದ್ರು, ಅಷ್ಟು ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ರು. ಹಾಗಿದೆ ಈ ಮನೋವಿಶ್ಲೇಷಣಾತ್ಮಕವಾದ್ದು ಈಗೇನಾಗ್ಬಿಟ್ಟಿದೆ ಅಂತಂದರೆ ಈಗ ಅದು ಇವತ್ತಿನ ಇದಕ್ಕೆ ಸಾಕಾಗೋದಿಲ್ಲದ ಅಂತ ಅನ್ನಿಸ್ತಾ ಇದೆ. ಈಗ ತಾಳಮದ್ಲೆಗಳೆಲ್ಲ ಸ್ವಲ್ಪ ಈಗ ಖಿಲವಾಗ್ತಾ ಇರೋದು ಮತ್ತು ಹೆಚ್ಚು ಜನಪ್ರಿಯತೆ ಕಡಿಮೆ ಆಗಿರೋದು ಇದೆಲ್ಲ ನೋಡಿದರೆ ಅದು ಸಾಕಾಗೋದಿಲ್ಲ. ಇನ್ನೂ ಒಂದು ರೀತಿ ಹೊಸದು ಇದು ಜಾನಪದ ಇದು ಶಾಸ್ತ್ರೀಯ ಅಂತನೋ ವಾದ ವಿವಾದಗಳನ್ನು ಒಂದು ಬದಿಗಿಟ್ಟರೂ ಕೂಡ ಇವತ್ತಿನ ಯುವಕರನ್ನು ಆಕರ್ಷಣೆ ಮಾಡೋದಕ್ಕೆ ಬೇಕಾಗ್ತಕ್ಕಂಥ ಕೆಲವು ಬದಲಾವಣೆಗಳು ಅಂದರೆ ಸಂಪ್ರದಾಯ ಬಿಟ್ಟುಬಿಡಬೇಕು ಅಂತ ಹೇಳೋದಿಲ್ಲ, ಯಕ್ಷಗಾನವೇ ಆಗಿರಬೇಕು, ಅದು ಹೊಸ ರೀತಿಯಾಗಿ ಒಂದು ರೀತಿಯಾದ ವಿಶ್ಲೇಷಣೆಗೆ ಹೊಸ ರೀತಿಯಾಗಿ ಇವ್ರನ್ನ ಆಕರ್ಷಿಸ್ತಕ್ಕಂಥ ಒಂದು ಸಂದರ್ಭವನ್ನು ಉಂಟು ಮಾಡಬೇಕಾಗ್ತದೆ ಅಂತ ಅನ್ನಿಸ್ತದೆ. ಅದಕ್ಕೇನು ಅಂದರೆ ಈಗ ಎಲ್ಲ ಕಲೆಗಳು ಕೂಡ ಕೆಲವು ಈಗ ಸಂಗೀತ ಮತ್ತೊಂದು ಒಂದು ಶಾಸ್ತ್ರೀಯ ಸಂಗೀತ ಬದಲಾವಣೆ ಆಗದಿದ್ರು ಈಗ ಚಿತ್ರ ಶಿಲ್ಪ ಇಂಥವೆಲ್ಲ ಕೂಡ ಇವತ್ತಿನ ಕಾಲಮಾನಕ್ಕೆ ಸರಿಯಾಗಿ ಏನೇನೋ ಸ್ವಲ್ಪ ಬದಲಾವಣೆಗೆ ಆಗಿದೆ. ಆಯಿತಾ, ನಾಟಕದಲ್ಲೂ ಕೂಡ ನಾವು ನೋಡ್ತೇವೆ ಹಿಂದೆ ಬರೇ ಗುಬ್ಬಿ ಕಂಪ್ನಿ ಚಾಮುಂಡೇಶ್ವರಿ ಕಂಪ್ನಿ ಪೌರಾಣಿಕ ನಾಟಕಗಳು ಅಷ್ಟರ ಮೇಲೆ ಸಾಮಾನ್ಯವಾಗಿ ಬಂತು. ಈಗ ಸಾಮಾಜಿಕವಾಗಿರ್ತಕ್ಕಂಥ ವಿಷಯಗಳ ಮೇಲೆ ನಾಟಕ ಮಾಡಿಬಿಟ್ಟು ಜನಗಳಲ್ಲಿ ಒಂದು ರೀತಿಯಾದಂಥ ಶಿಕ್ಷಣ ರೂಪವಾಗಿ ಕೊಡಬೇಕು ಅಂತ ಅನ್ನೋದು ನಡೀತಾ ಇದೆ. ನಮಗೆ ಈ ಪ್ರಸಿದ್ಧವಾದ ನೀನಾಸಮ್ಮು ಇದೆ, ಆ ರೀತಿಯಾಗಿ ಅದು ಶ್ರಮ ಪಡ್ತಾ ಇದೆ. ಹಾಗೆ ಯಕ್ಷಗಾನದಲ್ಲೂ ಕೂಡ ಇವತ್ತಿನ ರಾಜಕೀಯ ಸಾಮಾಜಿಕ ಮತ್ತೊಂದು ಮುಗಿದೊಂದು ಇಂಥವುಗಳನ್ನು ಸ್ವಲ್ಪ ಬೆರೆಸಿ ಅಂದರೆ ಈ ಯಕ್ಷಗಾನ ಸಂಪ್ರದಾಯಕ್ಕೆ ಯಾವುದೇ ರೀತಿ ಒಳಗೆ ಬದಲಾವಣೆ ಆಗದೇ ಇದ್ದಾಗೆ ಆ ಸಂಪ್ರದಾಯ ಹಾಳಾಗದೇ ಇದ್ದಂಗೆ ಅದನ್ನು ಮಾಡಬೇಕಾದಂಥ ಒಂದು ಸಂದರ್ಭ ಇದೆಯೇನೋ ಅಂತ ನನಗನ್ನಿಸ್ತದೆ. ಈ ಇವತ್ತಿನ ಯುವಕರನ್ನ ಸ್ವಲ್ಪ ಆಕರ್ಷಣೆ ಮಾಡೋದಕ್ಕೆ ಅದು ಹೇಗೆ ಸಾಧ್ಯವೋ ಗೊತ್ತಿಲ್ಲ, ನೋಡಬೇಕು ಮುಂದೆ. ಹೀಗೆ ಸುಮಾರು 70-80ರವರೆಗಿನ ವಿಚಾರ ಹೇಳಿದ್ರಿ. ಸಿರುವಂತೆಯಲ್ಲಿ ನನಗೆ ಗೊತ್ತಿರುವಂತೆ ಒಂದಷ್ಟು ಕಾಲ ಬಹಳ ಜೋರಾಗಿ ತಾಳಮದ್ಲೆ ನಡೆದಿದ್ದು ನೆನಪಿದೆ. ಅಲ್ಲಿ ಯಾರ್ಯಾರು ಸಕ್ರಿಯ ಪಾತ್ರ ವಹಿಸಿದ್ರು, ಸ್ವಲ್ಪ ಹೇಗೆ ವ್ಯವಸ್ಥಿತವಾಗಿ ಅದರಲ್ಲೇ ಒಂದು ಸ್ಟೇಜು ಆಡಿಯನ್ಸ್ ಹೀಗೆ ಅದು ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸಿರುವಂತೆಗಿಂತಲೂ ಮುಂಚೆ ನಾವು ಸಾಗರದಲ್ಲಿ ನಗರೇಶ್ವರ ದೇವಸ್ಥಾನದಲ್ಲಿ ಯಕ್ಷಗಾನ ಕಲಾ ಸಂಘ ಅಂತ ಮಾಡಿಕೊಂಡು ನೀನಾ ಮಧ್ಯಸ್ಥರು, ಬಿಳೆ ಗಣೇಶ್ ರಾಯರು,
ಮತ್ತು ನಿಮ್ಮ ಅಜ್ಜ ಮಾಬಲೇನವರು, ಉತ್ಕಟ್ಟಿಂಗರೆ ಮಾಬಲೇನವರು, ನಡಳಿ ಅನಂತಪ್ಪನವರು ಇವರೆಲ್ಲ ಏನು ಅಲ್ಲಿ ಬರ್ತಿದ್ರು ಅಲ್ಲಿ ಈ ಭಾಗದ ಎಲ್ಲ ಕಲಾವಿದರು ಹೆಚ್ಚಾಗಿ ನಮ್ಮ ತಂದೆಯವರು ಶ್ರೀಪತಿ ಭಟ್ರು, ಬರಿಗೆ ಗಣೇಶ್ ಭಟ್ರು, ಮೂಡುಗೂರು ನಾರಾಯಣಪ್ಪನವರು ಇಂಥ ಇಲ್ಲಿ ಹಳ್ಳಿ ಒಳಗೆ ಪ್ರಸಿದ್ಧರಾದಂಥ ಕಲಾವಿದರನ್ನೆಲ್ಲ ಅಲ್ಲಿ ಕರೆಸಿ ತಾಳಮದ್ಲೆ ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ಹೇಗಿತ್ತು ಅಂತಂದರೆ, ತಾಳಮದ್ಲೆಗೆ ಪ್ರತ್ಯೇಕವಾದ ಎತ್ತರದ ವೇದಿಕೆ ಮಾಡ್ತಿರಲಿಲ್ಲ, ಒಂದೇ ಮಟ್ಟದ ಜಮಖಾನ ಹಾಸೋರು. ಅಲ್ಲಿ ಒಂದು ಪಾರ್ಶ್ವದಲ್ಲಿ ಹಿಮ್ಮೇಳದವರು ಕೂತ್ಕೊಳ್ಳೋರು, ಅದ್ರ ಮುಂದಗಡೆ ಮುಖ್ಯ ಪಾತ್ರಧಾರಿಗಳು ಮತ್ತೊಂದು ಒಂದು ಕೂತ್ಕೊಳ್ಳೋರು. ವಾಸ್ತವವಾಗಿ ಕೆಲವು ಸಂದರ್ಭದಲ್ಲಿ ಯಾರೋ ಒಂದೋ ಎರಡೋ ಪದ ಇರತಕ್ಕಂಥ ಯಾವುದೋ ಒಂದು ಚಾರಕನ ಅರ್ಥೋ, ಮಂತ್ರಿ ಮಾತೋ, ಪುರೋಹಿತರ ಮಾತೋ ಇಂಥದ್ದಿದ್ದಾಗ ಏನು ಮಾಡೋರು ಅಂತಂದರೆ, ಅವರು ಆ ಸಭೆ ಮಧ್ಯದಲ್ಲೇ, ಆ ಶ್ರೋತೃಗಳ ಮಧ್ಯದಲ್ಲೇ ಕೂತ್ಕೊಂಡು ಅಲ್ಲಿಂದಲೇ ಅರ್ಥ ಹೇಳ್ಬಿಡೋರು. ಪ್ರತ್ಯೇಕವಾದ ವೇದಿಕೆ ಅಂತ ಅನ್ನೋದು ಇರಲೇ ಇಲ್ಲ. ಈಗ ನಮ್ಮ ಸಿರುವಂತೆ ಒಳಗೆ ಮಾಡೋದಕ್ಕಿಂತ ಸಾಗರದಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಶೇಣಿಯವ್ರನ್ನ, ಸಾಮಗ್ರನ್ನ, ಆನಂದ್ ಮಾಸ್ತರನ್ನ, ಪ್ರಭಾಕರ್ ಜೋಶಿಯವ್ರನ್ನ, ಮತ್ತು ಎಷ್ಟೋ ಸಲ ಶಂಭು ಹೆಗಡೆಯವರು ತಾಳ್ಮದ್ಲೆ ಬರ್ತಿದ್ರು, ಶಂಭು ಹೆಗಡೆಯವರು, ಮಾಬಲ್ ಹೆಗಡೆಯವರು ಎಲ್ಲ ಬರ್ತಿದ್ರು. ಅವರೆಲ್ಲ ಬಂದಾಗ ಏನಾಯಿತು ಅಂತಂದರೆ, ನಾವು ಮಹಡಿ ಮೇಲೆ ಆ ಕಾಮನ್ನು ಜಮಖಾನ ಬಿಟ್ಟುಬಿಟ್ಟು ಕೆಳಗಡೆ ಸ್ವಲ್ಪ ಜನ ಜಾಸ್ತಿ ಸೇರ್ತಾರಲ್ಲ, ಪ್ರಸಿದ್ಧ ಕಲಾವಿದರು ಬರ್ತಾರೆ ಅಂತ ಕೆಳಗಡೆ ಹಾಲ್ನಲ್ಲಿ ಒಂದು ವೇದಿಕೆ ಮಾಡೋದು ಪ್ರಾರಂಭ ಆಯಿತು. ಈ ಶಾಲೆ ಬೆಂಚುಗಳನ್ನೆಲ್ಲ ತರಿಸಿ ಒಂದು ಬೆಂಚಿಗೆ ಒಂದು ಬೆಂಚ್ ಕೂಡಿಸಿಟ್ಟು ಜಮಖಾನ ಹಾಸಿ ಅದ್ರ ಮೇಲೆ ವೇದಿಕೆ ಮಾಡೋದು ಆವಾಗ ಪ್ರಾರಂಭ ಆಯಿತು. ಮೊದಲು ವೇದಿಕೆ ಇರಲಿಲ್ಲ. ಮತ್ತು ಈ ಹಳ್ಳಿ ಮನೆ ಒಳಗೆ ಯಾರ್ಯಾರ್ದೋ ಮನೆ ಒಳಗೆಲ್ಲ ತಾಳ್ಮದ್ಲೆ ಮಾಡುವಾಗ ಈ ವೇದಿಕೆ ಪ್ರಶ್ನೆ ಇರಲಿಲ್ಲ. ಎಲ್ಲ ಒಂದು ಕಾಮನ್ ಜಮಖಾನ ಮೇಲೆ ಎಲ್ಲರೂ ಕೂತ್ಕೊಳ್ಳೋರು. ಇಲ್ಲಿದ್ದವ್ರು ಯಾರೋ ಹೇಳೋರು, ಏ ನೀನೊಂದು ವಶಿಷ್ಠನ ಅರ್ಥ ಹೇಳೋ ಅಂಥೇಳಿ ಅಲ್ಲಿ ಹೇಳೋರು. ಅಲ್ಲಿ ಆ ಸಭೆ ಮಧ್ಯದಾಗೆ ಅವನದು ಒಂದು ಎರಡೇ ಮಾತು, ಒಂದೇ ಪದ್ಯ, ಅವ ಸಭೆ ಮಧ್ಯೆ ಶ್ರೋತೃಗಳ ಮಧ್ಯೆಯೇ ಕೂತ್ಕೊಂಡು ಅಲ್ಲಿಂದಲೇ ವಶಿಷ್ಠನ ಅರ್ಥ ಹೇಳಿಬಿಡವ. ಅಂದರೆ ಆ ಸಂದರ್ಭದಲ್ಲಿ ಹೇಗಿತ್ತು ಅಂದರೆ, ಶ್ರೋತೃಗಳು ಮತ್ತು ಪಾತ್ರಧಾರಿಗಳು ಹಿಮ್ಮೇಳ ಒಂದು ಪ್ರತ್ಯೇಕ ಒಂದು ಕಡೆ, ಯಾಕಂದರೆ ಅವರಿಗೆ ಮೃದಂಗ ಶ್ರುತಿ ಎಲ್ಲ ಸಾಲಾಗಿರಬೇಕಾದ್ರಿಂದ ಅವ್ರನ್ನ ಒಂದು ಪ್ರತ್ಯೇಕ ಕೂರಿಸಿದ್ರೆ ವಿನ ಬಾಕಿ ಕೆಲವು ಅರ್ಥಧಾರಿಗಳು ಶ್ರೋತೃಗಳೊಳಗೆ ಸೇರಿಕೊಂಡು ಈ ಸಭೆಯೂ ಕೂಡ ಈ ತಾಳಮದ್ಲೆಯ ಕಾರ್ಯಕ್ರಮದಲ್ಲಿ ಒಂದು ರೀತಿ ಇನ್ವಾಲ್ವ್ ಆಗಿಬಿಡೋದು. ಅವರು ಭಾಗವಹಿಸಿದಾಗೆ ಆಯಿತಾ, ಅವನ ಅರ್ಥ ಹೇಳುವಾಗಲೇ ಇಲ್ಲಿ ಕೂತ್ಕೊಂಡು ಮತ್ತೊಬ್ಬ ಯಾವನೋ ಒಂದು ಟೀಕೆ ಟಿಪ್ಪಣಿ, ಅದು ಎಂಥ ಮಾತಾಡ್ತೀರಾ ನೀವು, ಅದು ಹಾಗೇ ಮಾತಾಡೋದು, ಹಾಗೇ ಹೇಳೋದು ಅಂತ ಒಳ್ಳೆ ಟೀಕೆ ಟಿಪ್ಪಣಿನೂ ಮಾಡಿಬಿಡೋರು ಶ್ರೋತೃಗಳು. ಆ ರೀತಿ ಇತ್ತು. ಆಮೇಲೆ ನೀವು ಹೇಳ್ದಂಗೆ ಸ್ವಲ್ಪ ಕ್ರಮಬದ್ಧವಾಗಿ ಈಗ ಸೌತ್ ಕೆನರಾದಿಂದ ಮತ್ತೊಂದು ಸ್ವಲ್ಪ ವಿದ್ವಾಂಸರು, ಹೆಸರಾಂತ ಅರ್ಥಧಾರಿಗಳು ಬರಬೇಕಾದ್ರೆ ವೇದಿಕೆ ಗೀದಿಕೆ ಮಾಡಿಬಿಟ್ಟು ಆಗ ವೇದಿಕೆಯಲ್ಲೇ ಕೂತ್ಕೊಂಡು ಅರ್ಥ ಹೇಳಬೇಕು, ಅಲ್ಲಿ ಅವ್ರ ಪಾತ್ರ ಮುಗಿದ್ಕೊಳ್ಳಿ ಎದ್ದು ಮತ್ತೊಬ್ಬನಿಗೆ ಜಾಗ ಕೊಡಬೇಕು, ಈ ರೀತಿ ವೇದಿಕೆ ನಿರ್ಮಾಣ ಆಯಿತು. ಆ ಸಂದರ್ಭದಲ್ಲಿ ಶ್ರೋತೃಗಳು ಕೆಳಗೆ, ಇವರೆಲ್ಲ ಕಲಾವಿದರೆಲ್ಲ ಮೇಲೆ, ಅದೇ ಸಿರುವಂತೆಯಲ್ಲೂ ಮುಂದುವರೆದು ಬಂತು. ಆ ಸಿರುವಂತೆಯಲ್ಲಿ ನಾವು ತಾಳಮದ್ಲೆ ಮಾಡಿದ್ವಿ. ಯಾವುದೇ ಆದರೂ ಕೂಡ ಒಂದು ವ್ಯಕ್ತಿಯದ್ದು ಒಂದು ಎರಡು ಮೂರು ಪಾತ್ರ, ಮೂರು ನಾಲ್ಕು ಪಾತ್ರಗಳನ್ನು ನೋಡಿದ ಮೇಲೆ ಸ್ವಲ್ಪ ಹೊಸ ಹೊಸದು ನೋಡಬೇಕು ಅಂತ ಶ್ರೋತೃಗಳಿಗೂ ಇರ್ತದೆ. ಹಾಗಾಗಿ ಸಿರುವಂತೆ ಒಳಗೆ ಸ್ವಲ್ಪ ಆವಾಗ ತುಂಬ ಜನ ಎಲ್ಲ ಅದಕ್ಕೆ ಸಹಾಯ ಮಾಡ್ತಿದ್ರು. ಅದಕ್ಕೆ ಬೇರೆ ಉತ್ಪತ್ತಿ ಏನಿರಲಿಲ್ಲ, ಸುತ್ತಮುತ್ತ ಇರತಕ್ಕಂಥ ಅಭಿಮಾನಿಗಳು ಕೊಟ್ಟಿರ್ತಕ್ಕಂಥ ದೇಣಿಗೆ. ಆ ಮೂಲಕವಾಗಿ ಕೆಲವರು ಹೇಳೋರು, ಏ ನೀನು ಈ ಸಲ ಇಂಥ ಕಲಾವಿದರನ್ನ ಕರೆಸಬೇಕು, ಅದಕ್ಕೇನು ಖರ್ಚು ಬಿದ್ದರೂ ನಾನು ಕೊಡ್ತೇನೆ ಅಂತ ಹೀಗೆಲ್ಲ ಹೇಳೋರು. ಆಗ ಆಶೇಣಿಯವರು, ಸಾಮಗ್ರು, ಆ ತೆಕ್ಕಟ್ಟೆ ಆನಂದ್ ಮಾಸ್ತರು ಇಂಥವರೆಲ್ಲ ಇಲ್ಲಿಗೆ, ಆಮೇಲೆ ಉತ್ತರ ಕನ್ನಡದಿಂದಲೂ ಕೂಡ ಕೆಲವು ಸಂದರ್ಭದಲ್ಲಿ ಕೊಡಗಿ ಅನಂತ ಹೆಗಡೆ, ಶಂಭು ಹೆಗಡೆಯವರು, ಆಮೇಲೆ ಇವರು ಕೆರೆಕೆ ಕೃಷ್ಣ ಭಟ್ರು, ಈ ಉಮಾಕಾಂತ್ ಭಟ್ರು ಅಂತಿದಾರಲ್ಲ ಇವ್ರ ತಂದೆ ಕೆರೆಕೆ ಕೃಷ್ಣ ಭಟ್ರು, ಇವ್ರನ್ನೆಲ್ಲ ನಾವು ಸಿರುವಂತೆ ತಾಳಮದ್ಲೆಗೆ ಆಮಂತ್ರಣ ಮಾಡೋಕ್ಕೆ ಹಿಡಿದ್ವಿ. ಒಂದು ತಾಳಮದ್ಲೆಗೆ ಇಂಥವ್ರು ಬರ್ತಾರೆ ಅಂತ ನಾವು ಕರಪತ್ರ ಹಂಚಿ ಜನಗಳನ್ನು ಹೆಚ್ಚೆಚ್ಚು ಜನ ಬರೋರು, ಓ ಇವತ್ತು ಇಂಥವ್ರು ಬರ್ತಾರೆ ಆದ್ದರಿಂದ ಹೋಗಬೇಕು ಅಂತ ತುಂಬ ಶ್ರೋತೃಗಳೆಲ್ಲ ಸೇರೋಕ್ಕೆ ಹಿಡಿದ್ರು. ಯಾರಾದರೂ ಹೊಸ ಕಲಾವಿದರು ಬರ್ತಾರೆ ಅಂದ ಕೂಡಲೇ ಅವ್ರಿಗೆ ಒಂದು ರೀತಿಯಾದ ಆಕರ್ಷಣೆ ಸ್ವಾಭಾವಿಕವಾಗಿ, ನೋಡಿದ್ದೇ ನೋಡೋದೇ ಅಂತದೋ ಬರೀ ಈ ಎಂಕೆ ನಾಣ್ಯ ಸೀನೆ ಇವರೇ ಆಗೋತು ಅಂಥೇಳಿ ಕೆಲವರಿಗೆ ಕೆಲವ್ರ ಮನಸ್ಸಿನಲ್ಲಿ ಇರುತ್ತೆ ಸ್ವಾಭಾವಿಕವಾಗಿ. ಈಗ ನಂದೇ ತಗೊಳ್ಳಿ, ನಾನೇ ಒಂದು ಒಂದು 10 ಕರ್ಣರ ಪಾತ್ರ ಒಬ್ಬರು ನೋಡಿದ ಮೇಲೆ ಭಾಳ ಬದಲಾವಣೆ ಮಾಡೋಕ್ಕೆ ಆಗೋದಿಲ್ಲ ಅದ್ರಾಗ, ಯಾಕೆಂದ್ರೆ ನಮಗೊಂದು ಆಕರ ಗ್ರಂಥ ಅಥವಾ ಒಂದು ಆಧಾರ ಪ್ರಸಂಗ ಇದೆ, ಆ ಪ್ರಸಂಗದ ಪಠ್ಯವನ್ನು ಬಿಟ್ಟು ನಾವು ತೀರ ಹೋಗೋಕ್ಕಾಗೋದಿಲ್ಲ. ಮತ್ತು ನಾವು ಎಷ್ಟೇ ಕಸರತ್ತು ಮಾಡಿದರೂ ನಮ್ಮ ವಿದ್ವತ್ತಿಗೆ ನಮ್ಮ ಪಾಂಡಿತ್ಯಕ್ಕೂ ಒಂದು ಮಿತಿ ಇದ್ದೇ ಇರ್ತದೆ, ಅದಕ್ಕೂ ಮಿಕ್ಕ ನಮಗೆ ವಿಶ್ಲೇಷಣೆ ಮಾಡೋಕ್ಕೆ ಆಗೋದಿಲ್ಲ. ಅದೇ ಈ ಶ್ರೇಣಿ ಅಂಥವ್ರದ್ದೋ ಜೋಶಿ ಅಂಥವ್ರದ್ದೋ ಅರ್ಥ ನಾವು ಕೇಳಿದಾಗ ಏನಾಗುತ್ತೆ ಅಂದರೆ, ಓ ಹೌದು ಹೀಗೂ ಅಭಿವ್ಯಕ್ತಿ ಮಾಡಬಹುದು ಅಂತ ಗೊತ್ತಾಗುತ್ತೆ. ಕೆಲಸ ಅಂದರೆ ಕೆಲಸ ಗೊತ್ತಲ್ಲ,
ಹಾಗಾಗಿ ನಂದೇ ಒಂದು 8-10 ಕರ್ಣನ ನೋಡಿದವರಿಗೆ ಇವತ್ತು ಕರ್ಣ ಪ್ರಭಾವ ಎಂ ಆರ್ದು ಕರ್ಣ ತಗಡ ನೋಡಿ ಆಯ್ತು ಅಂದ್ಬಿಡ್ತಿದ್ರು. ಹಾಗಾಗಿ ಏನು ಮಾಡಿದ್ರು, ನಾವು ಹೊಸ ಹೊಸ ಕಲಾವಿದರನ್ನ ಒಳ್ಳೆ ವಿದ್ವಾಂಸರನ್ನ ಯಕ್ಷಗಾನ ತಾಳಬದ್ಲೆ ಒಳ ಪ್ರಸಿದ್ಧರಾದಂಥವ್ರನ್ನೆಲ್ಲ ನಾವು ಶಿರುವಂತಿ ಕರ್ಸೋಕೆ ಹಿಡಿದ್ವಿ. ಅದು ನಮ್ಮ ಒಂದು ಆರ್ಥಿಕ ಸ್ಥಿತಿಯನ್ನು ಅವಲಂಬಿಸಿಕೊಂಡು ಒಂದೊಂದು ತಾಳಬದ್ಲಿ ಒಬ್ಬರು ಇಬ್ಬರನ್ನ ಹೀಗೆ ಕರೆಸಿಬಿಟ್ಟು ನಾವು ತಾಳಬದ್ಲೆ ಮಾಡ್ತಾ ಇದ್ವಿ. ಆಗ ತುಂಬ ಜನ ಸೇರೋರು, ಭಾಳ ಒಂದು ಸಾಮಾನ್ಯವಾಗಿ 85ನೇ ಇಸ್ವಿವರೆಗೂ ಕೂಡ 85 ಯಾಕೆ ಸುಮಾರು 90ರವರೆಗೂ ಕೂಡ ಅದು ಬೆಳ್ಳಿ ಹಬ್ಬ ಆಚರಿಸ್ತು ನಮ್ಮ ಶಿರುವಂತೆ ಸಂಘ. ಅಂದರೆ ಯಾವಾಗಿಂದ ಶುರುವಾಗಿದ್ದು ಸುಮಾರು? ಅದು ಸಾಮಾನ್ಯ ನನಗೆ ಸರಿಯಾಗಿ ಜ್ಞಾಪಕ ಇಲ್ಲ. ಅಂತೂ ಸಾಮಾನ್ಯವಾಗಿ ಈಗ 36-37 ವರ್ಷ ನೋಡಿ, ಅದರ ಮೇಲೆ ನೀವು ಒಂದು ಅಂದಾಜು, ಅಂದರೆ ಕರೆಕ್ಟ್ ಅಲ್ಲ ನಾನು ಹೇಳೋದು, ನನಗೆ ಅಂದಾಜು 36-37 ವರ್ಷದಿಂದ ಆಯಿತು. ಆಮೇಲೆ ಸುಮಾರು ಒಂದು 500-600 ಜನ ಸೇರುವಂತ, 500-600 ಜನಕ್ಕಿಂತಲೂ ಜಾಸ್ತಿ ಸೇರಿದ್ದು ಇದೆ, ಸಾವಿರಾರು ಸಾಮಾನ್ಯ 700-800 ಜನ ಸೇರಿದ್ದು ಉಂಟು, ಇಲ್ಲ ಅಂತಲ್ಲ. ಆಯ್ತಾ, ಆ ಬೆಳ್ಳಿ ಹಬ್ಬದ ಇದು ಒಂದು 2 ದಿವಸ ತಾಣ ಮೊದಲೆ ಅದು ಇದು ಎಲ್ಲ ಇತ್ತು. ಆ ಸಂದರ್ಭದಲ್ಲಿ ಸುಮಾರು 1000 ಜನವೇ ಸೇರಿದ್ರು. ಆಯ್ತಾ, ಆ ಥರ ಸೇರ್ತಿದ್ರು. ಮತ್ತೆ ಭಾಳ ಕಡಿಮೆ ಜನ ಸೇರಿದ್ದು ಇದು ಇದೆ, ಒಂದು 15-20 ಜನ ಕೂತ್ಕೊಂಡಿದ್ದು ಇದೆ ಬರೀ ನಾವೇ ಆ ಸಂದರ್ಭದಲ್ಲಿ ಒಂದು 15 ಬೆಳ್ತಂಕ. ಅಂದರೆ ಮುಂಚೆ ಸ್ವಲ್ಪ ಜನ ಸೇರೋರು, ಅರ್ಧರಾತ್ರಿ 1-2 ಗಂಟೆ ಅದು ಕೂಡಲೇ ಹೋಗ್ಬಿಡೋರು. ಮತ್ತು ಅದಕ್ಕೆ ಬರೇ ಒಂದು ತಾಳಮದ್ಲೆಯ ಪಾಪ್ಯುಲಾರಿಟಿ ಅಥವಾ ಜನಪ್ರಿಯತೆಗಿಂತಲೂ ಮುಖ್ಯವಾಗಿ ಏನಾಯಿತು ಅಂದರೆ, ಸಾಮಾನ್ಯವಾಗಿ ಸಾಮಾಜಿಕ ಜೀವನದಲ್ಲಿ ಭಾಳಷ್ಟು ಏರುಪೇರುಗಳಾಯಿತು. ಎಲ್ಲ ಜೀವನದ ಒಂದು ಅವಸರ ಶುರುವಾಗ್ಬಿಡ್ತು. ಈಗ ಯಾರಿಗೂ ಪುರುಸೊತ್ತಿಲ್ಲ, ಬೆಳತನಕ ನೋಡೋದಕ್ಕೆ ಅವಕಾಶ ಇಲ್ಲ. ಮರುದಿವಸ ಅವರಿಗೇನು ಆಫೀಸ್ ಕೆಲಸವೋ ಅಥವಾ ಮತ್ತು ತಮ್ಮ ಬದುಕಿನ ಸಂಬಂಧಪಟ್ಟಂಥ ಸಮಸ್ಯೆಗಳು, ಹಾಗಾಗಿಬಿಟ್ಟು ಜನ ಸೇರೋದು ಕಡಿಮೆ ಆದ್ದು ಅದೂ ಒಂದು ಕಾರಣ. ಇವತ್ತು ಅಷ್ಟೇ, ನೀವು ಕಾಲಮಿತಿಯ ಪ್ರಯೋಗ ಅಂತ ಬಂದಿದೆಯಲ್ಲ, ಇದು ಬಂದಿದ್ದು ಕೂಡ ಈಗ ಒಂದು 3 ತಾಸಾಗಿ ಮಾಡಿದರೆ ಜನ ಬರ್ತಾರೆ. ನೀವು ಬೆಳತನಕ ತಾಳ್ಮದ್ಲೆ ಮಾಡ್ತೇನೆ ಅಂತಂದ್ರೆ ಬರೋದೇ ಇಲ್ಲ. ಯಾಕೆಂದರೆ ಈ ತಾಳ್ಮದ್ಲೆ ಆಗಲಿ ಅಥವಾ ಯಕ್ಷಗಾನ ಆಟವೇ ಆಗಲಿ, ಬಯಲಾಟವೇ ಆಗಲಿ, ಅದು ಒಂದು ರೀತಿ ಕಾವು ಪಡ್ಕೊಂಡು ಒಂದು ಇದಕ್ಕೆ ಬರೋದು, ಪಿಕಪ್ ಆಗಬೇಕು ಅಂತ ಹೇಳ್ತಿರಲ್ಲ, ಪಿಕಪ್ ಆಗೋ ಅಷ್ಟೊತ್ತಿಗೇನೆ ಅರ್ಧರಾತ್ರಿ ಕಳೆದೋಗ್ಬಿಡ್ತದೆ. ಹಾಗಾಗಿ ಅಷ್ಟರ ಮೇಲೆ ಜನ ಇರೋದಿಲ್ಲ. ಹಾಗಾಗಿ ಬೆಳತನಕ ಜಾಗದಲ್ಲಿ ನಾ ಬರೋದಿಲ್ಲ ಮಾರೆ. ಇದು ಟೆಸ್ಟ್ ಮ್ಯಾಚು, ಒಂದೆ ಮ್ಯಾಚ್ ಇದ್ದಾಗ 20-20 ಎಲ್ಲ ಇರ್ತಲ್ಲ ಆ ಥರ. ಹಾಗಾಗಿ ಕೊನೆ ಕೊನೆಗೆ ನಮಗೇನಾಯಿತು ಅಂತಂದರೆ, ಈಗ ಸೌತ್ ಕನ್ನಡದಿಂದ ಕರೆಸೋದು, ಉತ್ತರ ಕನ್ನಡದಿಂದ ಜನ ಕರೆಸೋದು, ಮತ್ತೊಂದು ಒಂದು ಎಲ್ಲರನ್ನೂ ಸಾಮಾನ್ಯವಾಗಿ ಕರೆಸಿ ನಾವೆಲ್ಲ ಇಲ್ಲಿ ಜನಕ್ಕೆ ಪರಿಚಯ ಮಾಡಿಕೊಟ್ವಿ. ಅಷ್ಟರ ಮೇಲೆ ಈ ಸುತ್ತಮುತ್ತ ಇರತಕ್ಕಂಥ ದೇಣಿಗೆ ಕೊಡ್ತಕ್ಕಂಥ ಜನ ಎಷ್ಟು ದಿವಸ ಅಂತ ಕೊಡ್ತಾರೆ. ಸ್ವಾಭಾವಿಕವಾಗಿ ಏನಾಗ್ತದೆ ಅಂದರೆ, ಎಲ್ಲ ಪ್ರಾಂತದಲ್ಲೂ ಯಾರು ದೇಣಿಗೆ ಕೊಡ್ತಾರೆ ಅಂತ ಕಾಣ್ತದೋ ಅವರೇ ಮತ್ತೆ ಕೊಡ್ತಾ ಇರೋದೇ ಸಿಹಿ. ವಾಸಬರು ಮನಸ್ಸು ಮಾಡೋದು ಕಡಿಮೆ. ಈಗ ನಾವು ಸ್ನಾನ ಮಾಡ್ಬೇಕಾದ್ರೆ ನೆಂದ ಜಾಗವೇ ನೆನೀತದೆ ಅಂತ ಹೇಳ್ತಾರೆ ನೋಡಿ. ಹಾಗಾಗಿ ಅದು ಕೂಡ ನಮಗೆ ಎಷ್ಟೊಂದು ಕೇಳ್ತೀರಿ ಯಾರ ಹತ್ರ, ಹಾಗಾಗಿ ಅದು ಕೂಡ ಸ್ವಲ್ಪ ಕಡಿಮೆ ಆಯಿತು. ಹಾಗಾಗಿ ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಶಿರುವಂತಲ್ಲಿ ಈಗಲೂ ನಡೀತಾ ಇದೆ ತಾಳ್ಮದ್ಲೆ. ಅವರು ಮೊದಲನೇದು ಕೊನೆಯದು ಒಂದು ಶಿರುವಂತೆ ದೇವಸ್ಥಾನದಾಗ ಮಾಡಿ, ಉಳಿದಿದ್ದನ್ನು ಸುತ್ತಮುತ್ತ ಹಳ್ಳಿ ಒಳಗೆ ಯಾರು ನಮ್ಮ ಮನೆಯೊಳಗೊಂದಾಗಲಿ ಅಥವಾ ಆ ಊರಿನ ದೇವಸ್ಥಾನ ಇದ್ದ ದೇವಸ್ಥಾನದಲ್ಲಿ ಮಾಡಿಸ್ತಾರೆ. ಅಲ್ಲಿ 3 ತಾಸು 4 ತಾಸು ಈಗ ಕಾಲಮಿತಿಯ ಪ್ರಯೋಗಗಳನ್ನು ಮಾಡಿ ತಾಳ್ಮದ್ಲೆ ಮಾಡಿ ಬರ್ತಾರೆ. ಆಯಿತಾ, ಅದು ಈಗ ಬಹಳ ಉಚ್ಛ್ರಾಯ ಸ್ಥಿತಿ ಒಳಗಿದೆ ಅಂತ ಹೇಳೋಕ್ಕಾಗದೆ ಹೋದರೂ ಕೂಡ ಆ ತಾಳ್ಮದ್ಲೆ ಪರಂಪರೆಯನ್ನು ಅವರು ಉಳಿಸಿಕೊಂಡು ಬಂದಿದ್ದಾರೆ, ಅದರ ರುಚಿಯನ್ನು ಉಳಿಸಿಕೊಂಡಿದ್ದಾರೆ, ಅದರದ್ದು ಒಂದು ರೀತಿಯಾದ ಸೊಗಡು ಅನ್ನೋದು ಈಗಲೂ ಕೂಡ ಇದೆ, ಇಲ್ಲ ಅಂತಲ್ಲ. ಆದರೆ ಇತ್ತೀಚೆಗೆ ಈ ಬಹುಶಃ ಜನಜೀವನವೇ ಬಹುಶಃ ಉಸಿರದ್ದೋ ಪ್ರಪಂಚವೋ ಏನೋ ಎಂಥದ್ದೋ, ತಾಳ್ಮದ್ಲೆಗಾಗಲಿ ಯಕ್ಷಗಾನ ಬಯಲಾಟಕ್ಕಾಗಲಿ ಜನ ತುಂಬ ಕಡಿಮೆ ಆಗ್ತಾ ಇದ್ದಾರೆ. ಸಾಮಾನ್ಯ ಈ ಒಂದು 20 ವರ್ಷದ ಕೆಳಗಿಂದ ಹೇಳೋದಾದರೆ, ನಮ್ಮ ಸಾಗರದಲ್ಲಿ ಬಯಲಾಟಕ್ಕೆ ಯಾರಾದರೂ ಕಾಂಟ್ರಾಕ್ಟ್ ತೊಗೊಳೋದು, ಗುತ್ತಿಗೆ ತೊಗೊಳೋದು ಅಂತಾರಲ್ಲ, ಆ ತಗೊಂಡವ್ರಿಗೆ ನುಕ್ಸಾನ ಆದ್ದೇ ಇಲ್ಲ. ಈ 15-20 ವರ್ಷದಿಂದ ಯಾರಿಗೂ ಅಂಥ ಲಾಭದಾಯಕ ಆಗೋದಿಲ್ಲ. ಟಿಕೆಟ್ ಇಟ್ಟು ಮರದು ಇದೆಲ್ಲ ಇದೆಯಲ್ಲ, ಅದು ಈಗ ಟೆಂಟ್ ಮೇಳಗಳು ಭಾಳ ಕಡಿಮೆ ಆಗಿದೆ. ಒಟ್ಟಿನ ಮೇಲೆ ಈ ಜನಕ್ಕೆ ಮನೆಯಲ್ಲಿ ಕೂತೇ ಅಥವಾ ಹೆಚ್ಚು ಶ್ರಮ ಪಡೆದೇನೆ ಮನೋರಂಜನೆಯ ಸಾಧನಗಳು ಬಂದವು. ಈಗ ಟಿವಿ ಬಂದಿದೆ, ಆದರೆ ಮನೋರಂಜನೆ ಸಾಧನಗಳು ಬಂದರೆ ಅವು ಯಾವು? ನಮ್ಮ ಈ ಸಂಪ್ರದಾಯದವಲ್ಲ ಅಂತ. ಈಗ ಸಿನಿಮಾವಾಗಲಿ ಹೌದು, ಅಥವಾ ಬೇರೆ ಈ ಸುಗಮ ಸಂಗೀತ ಇರ್ಬೋದು ಅಥವಾ ಶಾಸ್ತ್ರೀಯ ಸಂಗೀತವೇ ಇರ್ಬೋದು, ಅವು ಯಾವ ಒಂದು ರೀತಿ ಇಲ್ಲಿ ನಮ್ಮದೇ ಆದ ಜನರಿಂದ ನಮ್ಮದೇ ಆದ ಈ ಸಂಸ್ಕೃತಿಯಿಂದ ಒಂದು ರೀತಿಯಾಗಿ ಬೆಳೆದಂಥ ಕಲೆಗಳಾಗಲಿ ಮನೋರಂಜನೆಯಾಗಲಿ ಅಲ್ಲ. ಕೆಲವು ವಿದೇಶದವಿರ್ಬೋದು, ಕೆಲವು ನಮ್ಮ ದೇಶದವೇ, ಆದರೆ ನಮ್ಮ ಪ್ರಾಂತ್ಯದ್ದು ನಮ್ಮ ರಾಜ್ಯದ ಅಲ್ಲದ ಕೆಲವು ಇವೆಲ್ಲ ಬಂದಿದ್ದಾವೆ. ಈಗ ನಮ್ಮದೇ ಆಗಿರ್ತಕ್ಕಂಥದ್ದನ್ನು ಅಭಿಮಾನದಿಂದ ನಾವು ಅದನ್ನು ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೇವೆ, ಈಗಲೂ ಮಾಡ್ತಾ ಇದ್ದಾರೆ. ಈಗ ನಮಗೆ ಹಳ್ಳಿ ಮೇಲೆ ತಾಳ್ಮದ್ಲೆ ಮಾಡೋದು, ಮೊದಲು
ಎಲ್ಲಾದರೂ ಒಂದು ಮನೆಯೊಳಗೆ ಕಾರ್ಯಕಟ್ಟಲೆ ಆದರೆ ಅಥವಾ ಒಂದು ಸತ್ಯನ ಹೇಳ್ತಾ ಆದರೆ ಏ ಇವತ್ತು ರಾತ್ರಿ ಒಂದು ತಾಳ್ಮದ್ಲೆ ಮಾಡಬೇಕಾ ಅಂತ ಹಾಗೆ ಜನ ಸೇರಲ್ಲಿ ಯಾರೋ ಕಡಿಮೆ ಇದ್ದವ್ರನ್ನ ಭಾಗವತರು ಅವ್ರ ಮನೆ ಹೇಗೆ ಕಳಿಸಿ ಒಂದು ತಾಳ್ಮದ್ಲೆ ಏರ್ಪಾಟ್ ಮಾಡಿಬಿಡೋರು ಆಯ್ತಾ. ಆಗ ಏನಾಗ್ತಾ ಇತ್ತು ಅಂದರೆ ಬಂದು ನೆಂಟರು ಇಷ್ಟು ಬಂದು ಬಿಡೋಗೆಲ್ಲ ನಮ್ಮ ಮನೆಯವ್ರ ಅರ್ಥ ಹೇಳ್ತಾರೆ, ನಮ್ಮ ಮನೆಯವ್ರ ಪದ ಹೇಳ್ತಾರೆ, ಈ ಒಂಥರ ಅಭಿಮಾನಕ್ಕೂ ಕೂಡ ಜನ ಸೇರೋರು. ಆ ರೀತಿ ಅಂದರೆ ನೀವು ಹೇಳ್ದಂಗೆ ಈಗ ನಮ್ಮದು ಇದು ನಮ್ಮದೇ ಕಲೆ, ನಾವೇ ಅದನ್ನು ಪ್ರಸ್ತುತ ಮಾಡ್ತಾ ಇದ್ದೇವೆ, ನಾವೇ ಅಭಿವ್ಯಕ್ತಿಗೊಳಿಸ್ತಾ ಇದ್ದೇವೆ ಅನ್ನೋ ಸ್ವಾಭಾವಿಕವಾಗಿ ಉತ್ಸಾಹ ಆಗಿರ್ತದೆ. ಅದು ನಮಗೆ ಈಗಲೂ ಕೂಡ ಪ್ರತಿಫಲನ ಆಗ್ತದೆ. ಈಗ ನಾವು ಹಳ್ಳಿ ಮೇಲೆ ಅಲ್ಲಲ್ಲಲ್ಲಿ ಎಲ್ಲಾದರೂ ಈಗ ಕಾಯಮ್ಮ ಒಂದೇ ಜಾಗದಲ್ಲಿ ಮಾಡಿದೆ ಅಲ್ಲೆಲ್ಲ ಮಾಡ್ತೇವೆ. ಈಗ ಯಾರೋ ಒಬ್ಬರು ನಮ್ಮಲ್ಲಿ ಒಂದು ತಾಳ್ಮದ್ಲೆ ಆಗಬೇಕು ಅಂತಾರೆ, ನಮ್ಮ ದೇವಸ್ಥಾನದಲ್ಲಿ ಒಂದು ಮಾಡಿಕೊಡಿ ಅಂತಾರೆ. ಇಂಥ ಸಂದರ್ಭದಲ್ಲಿ ಆ ಊರಿನ ಹೆಂಗಸರು, ಮಕ್ಕಳು, ತಾಯಂದಿರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಒಂದು ರೀತಿ ಅಭಿಮಾನದಿಂದಲೇ ನಮ್ಮದು ಅಂತನ್ನೋ ಅಭಿಮಾನದಿಂದಲೇ ಸೇರೋರು ತುಂಬ ಜನ ಇರ್ತಾರೆ. ಹಾಗಾಗಿ ಅದು ಇದೆ. ಎಷ್ಟೇ ಆದರೂ ಕೂಡ ಈ ತಾಳಮದ್ಲೆ ಆಗಲಿ ಅಥವಾ ಬಯಲಾಟವೇ ಆಗಲಿ ಸಾಮಾನ್ಯವಾಗಿ ಬಹಳ ವರ್ಷ ಒಂದೇ ರೀತಿ ನಡೀತಾ ಇದ್ದರೆ ಅದು ಜನಗಳಿಗೆ ಆಕರ್ಷಣೆ ಸ್ವಾಭಾವಿಕವಾಗಿ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಏನಾದರೂ ಬದಲಾವಣೆಗಳು ಬರಬೇಕು. ಹಾಂ, ಈಗ ನೋಡಿ ನೀವು ಮೊದಲು ಟೂ ವೀಲರ್ ಬೈಕ್ ತೊಗೊಂಡಿರ್ತೀರಿ, ಆಗೋದೇ ನೀವು ಬಹಳ ಖುಷಿ. ಒಂದು 6-7 ವರ್ಷವೋ 8 ವರ್ಷವೋ ಅದನ್ನು ಹೊಡೆದ ಮೇಲೆ ಅದು ನಿಮಗೆ ಮಾಮೂಲಿ ಆಗಿಬಿಡ್ತದೆ. ಅದರಲ್ಲಿ ಯಾವ ಆಕರ್ಷಣೆ ಆಸಕ್ತಿ ಉಳಿಯೋದಿಲ್ಲ. ಒಟ್ಟು ಪ್ರಯಾಣಕ್ಕೆ ಬೇಕು ಅಂತ ಇಟ್ಕೊಂಡಿರ್ತೀರಿ. ಆಮೇಲೆ ಒಂದು ಕಾರ್ ತಗೋತೀರಿ. ಆ ಕಾರ್ ತಗೊಂಡು ಕೂಡ ಕಾರ್ ತಗೊಂಡು ಶುರುವಿನಾಗ ಏನಾಗಿರ್ತದೆ, ಬಹಳ ಅದ್ರ ಬಗ್ಗೆ ಖುಷಿ ಇರ್ತದೆ. ಎಲ್ಲಿ ಒಂದು ಗೀರ್ ಬಿದ್ದರೂ ಬೇಜಾರಾಗ್ತದೆ ಕಾರಿಗೆ. ಒಟ್ಟು ಆ ರೀತಿಯೊಳಗೆ ನಾವು ಅದನ್ನ ನಮ್ಮ ಮಕ್ಕಳಂಗೆ ಸಾಕ್ತೇವೆ ಅಲ್ವಾ. ಆಮೇಲೆ ಅದು ಒಂದು 8-10 ವರ್ಷ ಆದಮೇಲೆ ಅದು ಒಂದು ಮಾಮೂಲಿ ವೆಹಿಕಲ್ ಆಗ್ತದೆ. ನಿಮಗೆ ಇಲ್ಲಿಂದ ಸಾಗರಕ್ಕೆ ಹೋಗಬೇಕು, ಇಲ್ಲಿಂದ ಸ್ವರ್ಗಕ್ಕೆ ಹೋಗಬೇಕು ಅಂತಂದರೆ ತಕ್ಷಣ ಕಾರಿದೆ ಹೋಗ್ತೇವೆ ಅಷ್ಟೇ. ವಿನ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಆಸಕ್ತಿ, ಒಂಥರ ಕಾಳಜಿ, ಒಂದು ರೀತಿ ಮಮತೆ ಅಂತ ಅನ್ನೋದಿದೆಯಲ್ಲ, ಇದು ಇರೋದಿಲ್ಲ ಸ್ವಾಭಾವಿಕವಾಗಿ. ಅದೊಂದು ವಾಹನ. ಹಾಗೇ ಇಲ್ಲೂ ಕೂಡ ಈ ನಮ್ಮದು ನಮ್ಮದು ತಾಳ್ಮದ್ಲೆ ಹೌದು, ಯಕ್ಷಗಾನ ಬಯಲಾಟ ನಮ್ಮದು ಅಂತಿದ್ದರೂ ಕೂಡ ಭಾಳ ದಿವಸ ಕಳೆದ ಮೇಲೆ ಅದ್ರ ಮೇಲಿರ್ತಕ್ಕಂಥ ಈ ಮಮಕಾರ ಎಲ್ಲವೂ ಸ್ವಲ್ಪ ಅದು ಇರೋದಿಲ್ಲ ಅಂತಲ್ಲ, ಇದ್ದರೂ ಅದು ಪ್ರಕಟಗೊಳ್ಳೋದಿಲ್ಲ. ಅದನ್ನು ಎಲ್ಲ ಸಂದರ್ಭದಲ್ಲೂ ನಾವು ತೋರಿಸ್ಕೊಳ್ಳೋದಿಲ್ಲ. ಈಗ ತಾಯಿಗೆ ಮಗನಪ್ಪ ಸಣ್ಣ ಶಿಶುವಾಗಿದ್ದ ತೊಡೆ ಮೇಲೆ ಮಂಚ್ಕೊಂಡು ಕೈಯಾಗೆ ಎತ್ಕೊಂಡು ಓಡಾಡ್ಸಿದ್ವಿ. ದೊಡ್ಡಾದ ಮೇಲೆ ಅದು ಓಡಾಡಕ್ಕೆ ಹಿಡಿದ ಮೇಲೆ ಹಾಗೆ ಮಾಡೋದಿಲ್ಲ. ಮಾಡದೇ ಇದ್ದು ಮಾತ್ರ ತಾಯಿ ಪ್ರೀತಿ ಕಡಿಮೆ ಆಗಿದೆ ಹೇಳೋಕ್ಕಾಗೋದಿಲ್ವ? ಆಗ್ತದೆಯಾ? ಇಲ್ಲ, ಅಷ್ಟೇ ಇರ್ತದೆ ಪ್ರೀತಿ. ಆದರೆ ಅದು ಪ್ರದರ್ಶನ ಇರೋದಿಲ್ಲ. ಇದು ಕೂಡ ಈ ನಮ್ಮದು ಯಕ್ಷಗಾನ ಅಂತ ಪ್ರದರ್ಶನ ಇದ್ದರೂ ಕೂಡ ಆ ರೀತಿ ಆಸಕ್ತಿ ಇದ್ದರೂ ಕೂಡ ಅದನ್ನು ಅದಕ್ಕೋಸ್ಕರ ಮುಗಿಬಿದ್ದು ಹೋಗ್ತಕ್ಕಂಥ ಒಂದು ಪ್ರವೃತ್ತಿ ಜನಜೀವನವೂ ಒಂಥರ ಅವಸರ. ಈಗ ಎಲ್ಲರೂ ಟೆನ್ಷನ್ನು, ಸ್ಟ್ರೆಸ್ಸು, ಓಡಾಟ, ಆ ಅವಸರದ ಬದುಕೇ ಹಾಗೆ ಆಗಿಬಿಟ್ಟದೆ. ಅದು ಯಾಕೆ ಓಡ್ತಾ ಇದ್ದಾರೋ ಯಾರಿಗೂ ಗೊತ್ತಿಲ್ಲ. ಯಾರು ನಿಲ್ಸ್ಕೊಂಡ್ರು ಎಲ್ಲಿ ಓಡ್ತಿ, ಅವನು ಓಡ್ತಾ ಇದ್ದಾನೆ ಅದಕ್ಕೆ ನಾನು ಓಡ್ತಾ ಇದ್ದೇನೆ ಅಂತಾನೆ. ಅಂಥ ಪರಿಸ್ಥಿತಿ ಇದೆ. ಹಾಗಿರೋದ್ರಿಂದ ಇವತ್ತು ಈ ಇದೆಲ್ಲ ಕಲೆಗಳೇನು ಅಂತಂದರೆ ಸವಿಬೇಕಾದ್ರೆ 1 ತಾಸು 2 ತಾಸು 3 ತಾಸು ಹೀಗೆ ಪ್ರಶಾಂತವಾಗಿ ಕೂತ್ಕೊಳ್ಬೇಕಾಗ್ತದೆ. ಅದನ್ನೆಲ್ಲ ಕೂತ್ಕೊಳ್ಳೋದು ಸಹ ಜನಕ್ಕೆ ಸಮಯ ಇಲ್ಲ. ಈಗೇನಿದ್ರು ನೀವು ಹೇಳ್ದಂಗೆ ಒಂದು 10-20 ನಿಮಿಷದೊಳಗೆ ನಿಮ್ಗೆ ಅದೆಲ್ಲ ಮಾಹಿತಿ ಬಂದು ಹೋಗ್ಬಿಡ್ಬೇಕು. ನೀವು ಆ ಫೇಸ್ಬುಕ್ಕೋ ಮತ್ತೊಂದೋ ಮುಗಿದೋ ಇಂಟರ್ನೆಟ್ಟೋ ಹಾಕ್ಕೊಂಡು ನೋಡ್ಬಿಡ್ತೀರಿ, ಇಂತಿಂತದಷ್ಟು ಕ್ಲಾಸ್ ಮುಗಿದೋತು. ಹೀಗೆ ಆಗಿ ಹ್ಞೂ ಹೆಚ್ಚು ಸಮಯ ಇಲ್ಲ, ಜನಕ್ಕೆ ಇಲ್ಲ. ಆ ರೀತಿ ಜೀವನವೇ ಅಂಥ ಅವಸರ ಜೀವನ ಆಗಿದೆ. ಅದೂ ಒಂದು ಕಾರಣ. ಇದೆಲ್ಲ ಸ್ವಲ್ಪ ನಿಧಾನವಾಗಿ ಕೂತ್ಕೊಂಡು ಈಗ ಶಾಸ್ತ್ರೀಯ ಸಂಗೀತ ಮತ್ತೊಂದು ಒಂದು ಸ್ವಲ್ಪ ಹೊತ್ತು 1-2 ತಾಸು ಆದರೂ ಬಿಡು ಮಾಡಿಕೊಂಡು ಕೇಳಬೇಕಾಗ್ತದನ್ನು. ಇದು ಕೂಡ ಹಾಗಾಗಿದೆ. ಇದಕ್ಕೆ ನಮ್ಮ ಜನಗಳದ್ದ ನಮ್ಮ ಜನಗಳ ಒಂದು ಆಕರ್ಷಣೆಯನ್ನು ಪುನಃ ಹುಟ್ಟಿಸ್ಬೇಕಾದ್ರೆ ಇವತ್ತಿನ ಯಾವುದಾದ್ರೂ ಸಮಸ್ಯೆಗಳು ಮತ್ತೊಂದು ಮುಗಿದೊಂದು ಇದನ್ನೂ ಕೂಡ ನಾವು ಆ ಪೌರಾಣಿಕ ಚೌಕಟ್ಟಿನಲ್ಲಿ ಅಳವಡಿಸಿಕೊಂಡು ತರುವಂಥ ಒಂದು ಪ್ರಯತ್ನ ನಾವು ಮಾಡಬೇಕಾಗ್ತದೆ. ಯಾಕೆ ಅಂತಂದರೆ ನಾವು ಪುರಾಣಗಳನ್ನು ನೋಡಲಿ ಯಾವುದನ್ನೇ ನೋಡಿದ್ರು ಕೃತಯುಗದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ನಮಗೆ ಲಭ್ಯ ಇರತಕ್ಕಂಥ ಸಾಹಿತ್ಯದ ಲೆಕ್ಕಾಚಾರದಲ್ಲಿ ಮಾತಾಡೋದಾದರೆ ಮನುಷ್ಯ ಸ್ವಭಾವ ಒಂದೇ ರೀತಿಯೇ ಇದೆ. ಆ ಕಾಲಮಾನ, ದೇಶ, ಕಾಲ, ಪರಿಸ್ಥಿತಿಗೆ ಅನುಗುಣವಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದೇ ವಿನ ಅವತ್ತು ರಾವಣ ಇದ್ದ ಇವತ್ತು ರಾವಣ್ಣ ಅಂತೋರಿದ್ದಾರೆ, ಅವತ್ತು ಕೀಚಕ್ರ ಇದ್ದ ಇವತ್ತು ಕೀಚಕ್ರ ಅಂತೋರಿದ್ದಾರೆ, ನಮಗೆ ಗೊತ್ತಿದೆ ಅದು. ಆದ್ದರಿಂದ ಈ ಸ್ವಭಾವ ಒಂದೇ ಇರೋದ್ರಿಂದ ಮನುಷ್ಯ ಸ್ವಭಾವ ಆ ಪೌರಾಣಿಕವಾಗಿರ್ತಕ್ಕಂಥ ಪಾತ್ರಗಳ ಸ್ವಭಾವಕ್ಕೆ ಇವತ್ತಿನ ಪ್ರಚಲಿತವಾಗಿರ್ತಕ್ಕಂಥ ವಿದ್ಯಮಾನಗಳನ್ನು ಹೇಗೆ ತುರುಕಿ ತರಬಹುದು ಅನ್ನೋದನ್ನು ಸ್ವಲ್ಪ ನಾವು ಗಮನ ಇಟ್ಟು ಅದನ್ನು ತಂದರೆ ಇವತ್ತಿನ ಜನರಿಗೆ ಆಕರ್ಷಣೆ ಆಗ್ಬೋದು. ನಾನು ಪ್ರಭಾಕರ್ ಜೋಶಿಯವರು ಸಿಕ್ಕಿದಾಗ ಅದೇ ಮಾತು ಹೇಳಿದರು ಅವರು, ನೋಡಿ
ಇವ ಪ್ರಚಲಿತ ವಿದ್ಯಮಾನ ತರಬಹುದು, ಆದರೆ ಪೌರಾಣಿಕ ಚೌಕಟ್ಟಿಗೆ ಭಂಗ ಆಗದೆ ಇದ್ದ ಹಾಗೆ ಆ ಶಬ್ದಗಳಲ್ಲೇ ಅದನ್ನು ತಂದು ಇವತ್ತಿನ ಜನಗಳನ್ನು ಆಕರ್ಷಣೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಆ ಮಾಮೂಲಿ ಅದೇ ಅರ್ಥ ಅಷ್ಟೇ ಒಂದು ರೀತಿ ಟೇಪ್ ರೆಕಾರ್ಡ್ ಆದಂಗೆ ಆಗಿಬಿಟ್ರೆ ಅದು ಜನಕ್ಕೆ ಆಕರ್ಷಣೆ ಆಗೋದಿಲ್ಲ ಅನ್ನೋ ಅಭಿಪ್ರಾಯವನ್ನು ಅವರು ಕೊಡ್ತಾ ಇದ್ದಾರೆ. ಈಗ ಈ ಅರ್ಥದ ಬಗ್ಗೆ ಮತ್ತೆ ಕೇಳ್ತೇನೆ. ಒಂದು ಕೊನೆಯ ಪ್ರಶ್ನೆ, ಈ ತ್ರಿಪುರಾಂತಕೇಶ್ವರ ಯಕ್ಷಗಾನ ಕಲಾಸಂಘದ ಬಗ್ಗೆ, ಅದರಲ್ಲಿ ಯಾರ್ಯಾರು ಅದರ ಸಂಯೋಜನೆಗೆ ಅದರ ಆಯೋಜನೆಗೆ ಬಹಳ ಸಹಾಯ ಮಾಡಿದಂಥ, ಅದಕ್ಕಾಗಿ ಬಹಳ ವರ್ಷ ಕೆಲಸ ಮಾಡಿದವರು ಕೆಲವರ ಹೆಸರು ನಿಮಗೆ? ಹೌದು, ಗೊತ್ತಿದೆ. ಈಗ ಸಾಮಾನ್ಯವಾಗಿ ಮೊದಲು ಅದಕ್ಕೆ ಅಧ್ಯಕ್ಷರನ್ನಾಗಿ ನಮ್ಮ ಸಾಗರದಲ್ಲಿ ಜುವೆಲರ್ ಒಬ್ಬರಿದ್ದಾರೆ, ಬಂಗಾರ ವ್ಯಾಪಾರ ಮಾಡೋರು ಇದ್ರು ಅವರು, ಬಂಗಾರದ ಅಂಗಡಿ ರಾಮಚಂದ್ರ ಶೆಟ್ರು ಅಂತ, ಶೆಟ್ಟಿ ಸರ್ ಅವ್ರಿಗೆ ಊರು, ಅವ್ರನ್ನ ಅಧ್ಯಕ್ಷರನ್ನು ಮಾಡಿಕೊಡ್ರು. ಅವರು ಸ್ವಲ್ಪ ಮೊದಲಗಿದ್ಲೆ ಬಿಡ್ತಾ ಇದ್ರೆ ಏನ ಯಕ್ಷಗಾನದ ಅಂಥ ಉನ್ನತ ಮಟ್ಟದ ಕಲಾವಿದರು ಏನು ಆಗಿರಲಿಲ್ಲ, ಆದರೆ ಯಕ್ಷಗಾನದ ಬಗ್ಗೆ ತುಂಬ ಅಭಿಮಾನ. ಯಕ್ಷಗಾನ ಕಲಾವಿದರು ಅಂತಂದ್ರೆ ಅವ್ರಿಗೆ ಭಾರಿ ಒಂದು ರೀತಿ ಗೌರವ. ಕೆಲವರಿಗೆ ಅವ್ರು ದುಡ್ಡು ಕೊಟ್ಟು ಕಳ್ಕೊಂಡಿದ್ದಾರೆ ಅಂಥ ಉದಾರಿಗಳು, ಅವ್ರನ್ನ ಅಧ್ಯಕ್ಷರನ್ನು ಮಾಡಿಕೊಡ್ರು. ನಮ್ಮ ದೊಂಬೆ ಡಿ ವಿ ಶಿವರಾಮಯ್ಯ ಅಂತಿದ್ದಾರೆ, ಅವರು ಈ ಸಾಗರದ ಉದಯ ಕಲಾವಿದರು, ಅದರೊಳಗೆಲ್ಲ ತುಂಬ ಪ್ರಸಿದ್ಧವಾದಂಥ ನಟರವರು. ಅಂಥ ಶಿವರಾಮಯ್ಯನವರು ಅದಕ್ಕೆ ಕಾರ್ಯದರ್ಶಿಗಳಾಗಿ ಅದನ್ನು ಮುನ್ನಡೆಸಿದರು. ಬಹಳ ಮುಖ್ಯವಾಗಿ ಅವರು ಸಂಘಟಕರು, ಆಯಿತಾ, ಅವರ ನೇತೃತ್ವದಲ್ಲೇ ಈ ಒಂದು ತ್ರಿಪುರಾಂತಕೇಶ್ವರ ಯಕ್ಷಗಾನ ಕಲಾ ಸಂಘ ಅನ್ನೋದು ಒಂದು ಒಳ್ಳೆಯ ಸ್ಥಿತಿಗೆ, ಪ್ರಬುದ್ಧ ಸ್ಥಿತಿಗೆ ಬಂತು ಅಂದರೂ ತಪ್ಪಲ್ಲ, ಮತ್ತು ಜನ ಆಕರ್ಷಣೆ ಆಯಿತು. ಒಂದು ಕಾಲದಲ್ಲಿ 1985 to 1995 ಏನಾಗಿತ್ತು ಅಂತಂದರೆ, ಸಾಗರದ ಶಿರವಂತೆ ತ್ರಿಪುರಾಂತಕೇಶ್ವರ ಯಕ್ಷಗಾನ ಕಲಾ ಸಂಘದಿಂದ ನಮಗೆ ತಾಳಮದ್ಲೆಗೊಂದು ಆಮಂತ್ರಣ ಬಂದಿದೆ ಅಂದರೆ ಅದನ್ನೇ ಒಂದು ಹೆಗ್ಗಳಿಕೆ ಅಂತ ತಿಳಿಯುವವರು ಸೌತ್ ಕೇರಳದಲ್ಲೂ ಇದ್ರು. ಅಂದರೆ ಅಷ್ಟು ಪ್ರಸಿದ್ಧಿಯಾಗಿತ್ತು ಇದು. ಶಿರುವಂತೆ ತಾಳಮದ್ಲಿ ನನ್ನ ಕರಿ ಬಂದಿದೆ ಅಂದರೆ ಅವ್ರಿಗೆ ಒಂದು ರೀತಿ ಹೆಗ್ಗಳಿಕೆ, ಅದು ಒಂದು ಗ್ರೇಡ್, ಒಂದು ಸರ್ಟಿಫಿಕೇಟು, ಒಂದು ಪದವಿ ಕೊಟ್ಟಂಗೆ, ಏ ಶಿರುವಂತಿಗೆ ನನ್ನ ಕರಿ ಬಂದಿದೆ ಅಂತ. ಅಂಥ ಮಟ್ಟದಲ್ಲಿ ಶಿರುವಂತೆದು ಅಷ್ಟು ಪ್ರಸಿದ್ಧಿಯಾಗಿತ್ತು. ಆ ಕಲಾವಿದರು ಕೂಡ ಇದ್ರ ಬಗ್ಗೆ ಅಷ್ಟು ಆಸಕ್ತಿ ತಾಳ್ತಿದ್ರು. ಮತ್ತೆ ಶಿರುವಂತೆ ತಾಳಮದ್ಲಿಗೆ ಹೋಗಿ ಅರ್ಥ ಹೇಳಿ ಬಂದೆ ಅಂತಂದರೆ ಅವ್ರಿಗೆ ಒಂದು ಗ್ರೇಡ್ ಇದ್ದಂಗೆ, ಒಂದು ಸರ್ಟಿಫಿಕೇಟ್, ಆ ರೀತಿ ಭಾವನೆ ಬೆಳೆಯೋ ಹಾಗೆ ಇದು ನಡೀತು. ಅದಕ್ಕೆ ಕಾರಣ ಏನು ಅಂತಂದರೆ, ಈ ಶಿರುವಂತೆ ಸುತ್ತಮುತ್ತ ಈ ಸಾಗರ, ಸೊರಬ, ಹೊಸನಗರ ಈ ಮೂರು ತಾಲೂಕನ್ನು ನಾನು ಹೇಳ್ತೇನೆ, ಈ ಮೂರು ತಾಲೂಕಿನಲ್ಲಿರ್ತಕ್ಕಂಥ ಒಳ್ಳೆಯ ವಿದ್ಯಾವಂತರು, ಒಳ್ಳೆಯ ವಿಮರ್ಶಕರು, ಒಳ್ಳೆ ಪೌರಾಣಿಕವಾಗಿರ್ತಕ್ಕಂಥ ಸಂಗತಿಗಳನ್ನು ಚೆನ್ನಾಗಿ ತಿಳ್ಕೊಂಡಂಥ ಮಹನೀಯರೆಲ್ಲ ತಾಳ್ಮದಲ್ಲಿ ಬರ್ತಿದ್ರು. ಅವ್ರ ಎದುರಿಗೆ ನೀವು ಸುಮ್ಮನೆ ಅಂತ ಉಚ್ಚಾಪಟ್ಟೆ ಮಾತಾಡಿ ತಾಳ್ಮದ್ಲೆ ಮಾಡೋಕ್ಕಾಗ್ತಿರ್ಲಿಲ್ಲ. ಪೌರಾಣಿಕವಾಗಿರ್ತಕ್ಕಂಥ ಸಂಪೂರ್ಣ ತಿಳುವಳಿಕೆ ಇರಬೇಕು, ಮತ್ತು ಆ ಪಾತ್ರದ ಬಗ್ಗೆ, ಆ ಪಾತ್ರದ ಗೌರವ ಘನತೆ ಎಲ್ಲೂ ಹಾಳಾಗದೆ ಇದ್ದಂಗೆ, ಅಥವಾ ಅದರ ಒಂದು ನೆಡೆ ಅಂತಿರ್ತದೆ, ಆ ನೆಡೆ ಕೆಡದೇ ಇದ್ದ ಹಾಗೆ ಪ್ರತಿಯೊಂದು ಪಾತ್ರಕ್ಕೂ ಒಂದೆಡೆ, ರಾವಣ ಅಂತಂದು ಹೀಗೆ ಹೋಗಬೇಕು, ರಾಮ ಅಂದ್ರೆ ಹೀಗೆ ಹೋಗಬೇಕು ಅಂತನೋ ಒಂದು ನೆಡೆ ಜನಗಳ, ಶ್ರೋತೃಗಳ, ಪ್ರೇಕ್ಷಕರ ಮನಸ್ಸಿನಲ್ಲೂ ಅದು ಮೂಡಿರ್ತದೆ. ಆ ನಡೆಗೆ ವ್ಯತ್ಯಾಸ ಬಂತು, ಏನೋ ಮಾಡಿದೇವೆ ಅಂತ ಎಡಬಟ್ಟು ಮಾಡಿದ ಅಂತಂದರೆ ಇವ್ರು ಕೂತವರೇ ದಬಾಯಿಸೋರು, ಏ ಅದೆಂತ ಹಂಗೆ ಹೇಳ್ತೀಯ ಅಂತ. ಹಾಗೆ ಆ ಪ್ರಬುದ್ಧ ಶ್ರೋತೃಗಳ ಎದುರಿನಲ್ಲಿ ಆ ತಾಳಮದ್ಲೆಯ ಒಂದು ಮಟ್ಟ ಬಹಳ ಸುಸಂಸ್ಕೃತವಾದ, ಬಹಳ ಪೌರಾಣಿಕ ನೆಲೆಗಟ್ಟಿನಲ್ಲಿ ಒಳ್ಳೆ ಶುದ್ಧವಾದ ಭಾಷೆಯಲ್ಲಿ ಸಂವಾದ ನಡೀಬೇಕಾಗಿತ್ತು. ವಾದವಿವಾದವೂ ನಡೀತಿತ್ತು ಸಾಮಾನ್ಯ ಮಟ್ಟಿಗೆ. ಒಟ್ಟಿನ ಮೇಲೆ ಎಲ್ಲರಲ್ಲೂ ಕೂಡ ಇಡೀ ತಾಳಮದ್ಲೆಯನ್ನೇ ಚೆನ್ನಾಗಿ ಮಾಡಬೇಕು ಅಂತನ್ನೋ ಅಭಿಪ್ರಾಯವೇ ಬಹಳ ಕಾಲ ಇತ್ತು. ಅಲ್ಲಿ ವೈಯಕ್ತಿಕ ಮೇಲ್ಮೆ ಪ್ರಶ್ನೆಗಿಂತಲೂ, ಏ ನಿಂದೆ ತಾಳ್ಮದ್ಲೆ ಬಹಳ ಚೆನ್ನಾಗಾಯ್ತಪ್ಪ ಅಂಥೇಳಿ ಒಂದು ಚಾರಕನ್ನು ಹೇಳಿದವನಿಗಿಂತ ನಾಯಕನ ಹೇಳೋವನವರಿಗೂ ಕೂಡ ಈ ಕಲ್ಪನೆ ಇತ್ತು. ಒಟ್ಟಂದ ಅಂತ ಹೇಳ್ತೇವೆ ಅದಕ್ಕೆ ನಾವು. ಆ ಒಟ್ಟಂದ ತಾಳ್ಮದ್ಲೆ ಒಟ್ಟಂದವನ್ನು ಕಾಪಾಡುವಂಥ ಪರಿಸ್ಥಿತಿ ಶಿರುವಂತೆ ಒಂದು ನಿರ್ಮಾಣ ಆಯಿತು. ಅದು ಭಾಳ ಜನರನ್ನು ಆಕರ್ಷಣೆ ಮಾಡಿ. ನಿಮ್ಮ ಹಿನ್ನೆಲೆ ಬಗ್ಗೆ, ನೀವು ಯಕ್ಷಗಾನವನ್ನು ಕೂಡ ಕಲಿತಿದ್ದೀರಿ, ವೇಷಗಳನ್ನು ಕೂಡ ಒಂದು ಕಾಲದಲ್ಲಿ ಮಾಡಿದ್ದೀರಿ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಿ ಹೇಗೆ, ಯಾವ ರೀತಿ ಅದು ನಿಮ್ಗೆ ಯಕ್ಷಗಾನ ಆಸಕ್ತಿ ಹೇಗೆ? ಆಸಕ್ತಿ ಅಂತಂದ್ರೆ ನಾನು ಮೊದಲು ಸ್ವಲ್ಪ ಪೀಠಿಕೆ ಒಳಗೆ ನಿಮ್ಗೆ ಹೇಳಿದೆ, ನಮ್ಮ ತಂದೆ ಆ ಕಾಲದಲ್ಲಿ ಒಳ್ಳೆ ರಾಮಕೃಷ್ಣಪ್ಪನವರು ಅಂತ ಅವರು ಯಕ್ಷಗಾನ ಅರ್ಥಧಾರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ನಮ್ಮೂರಿನಲ್ಲೆಲ್ಲ ನಾನೇ ಹೆಚ್ಚು ವಿದ್ಯಾವಂತ ಆಗಿದ್ದರಿಂದ, ಅಂದರೆ ಈ ಶಾಲಾ ಮಟ್ಟದ ವಿದ್ಯಾವಂತ, ಅಕಾಡೆಮಿಕ್ಕು ನಾನು ಹೇಳೋದು, ನನಗಿಂತ ವಿದ್ಯಾವಂತರು, ಬುದ್ಧಿವಂತರು, ತಿಳುವಳಿಕೆ ಇದ್ದವರು, ಜ್ಞಾನಿಗಳು ನಮ್ಮೂರಿನಲ್ಲಿ ಬೇಕಾದಷ್ಟು, ನಮ್ಮ ತಂದೆ ಇದ್ದಾರೆ ಅದು ಬೇಡಿ.
ಆ ಒಂದು ಶಾಲಾ ವಿದ್ಯೆ ಒಳಗೆ ನಾನು ಹೆಚ್ಚು ಎಸ್ ಎಲ್ ಸಿ ಮಾಡಿ ನಾನು ಇಂಟರ್ಮೀಡಿಯೇಟ್ ಓದಕ್ಕೆ ಹೋದಾಗ ಇಂಟರ್ಮೀಡಿಯೇಟ್ ಅದಿತ್ತು ಜೂನಿಯರ್ ಇಂಟರ್ಮೀಡಿಯೇಟ್ ಈಗ ಏನು ಪಿ ಯು ಸಿ ಇದೆಯಲ್ಲ ಆ ಥರದೊಳಗಿತ್ತು ನಾನು ಇಂಟರ್ಮೀಡಿಯೇಟ್ ಓದ್ತು ಶಿವಮೊಗ್ಗದಾಗ ಓದ್ತಿದ್ದೆ ಆ ಸಂದರ್ಭದಲ್ಲಿ ನಾನು ಹೆಚ್ಚು ವಿದ್ಯಾವಂತ ಅನ್ನೋ ಕಾರಣ ನನಗೆ ಮುಖ್ಯ ಪಾತ್ರಗಳನ್ನೆಲ್ಲ ಕೊಡಕ್ಕೆ ಹೇಳಿದ್ರು ಮತ್ತು ನಾನು ಸ್ವಲ್ಪ ಈ ಕನ್ನಡ ಭಾಷೆ ಬಗ್ಗೆ ಭಾಳ ಅಭಿಮಾನ ಮತ್ತು ಯಾವಾಗಲೂ ಸ್ವಲ್ಪ ಕತೆ ಕಾದಂಬರಿ ಓದೋ ಅಂತ ಹವ್ಯಾಸ ಇರೋದ್ರಿಂದ ಸ್ವಲ್ಪ ಶುದ್ಧವಾದ ಭಾಷೆ ಒಳಗೆ ನನ್ನ ವಿಷಯವನ್ನು ಕರ್ತೃ ಕರ್ಮ ಕ್ರಿಯಾ ಪದಗಳನ್ನು ಸರಿಯಾಗಿ ಜೋಡಿಸಿ ಹೇಳುವಂಥ ಒಂದು ಸ್ಥಿತಿಯು ಆವಾಗಿತ್ತು. ಹಾಗಾಗಿ ಜನಗಳಿಗೆಲ್ಲ ಅದು ಆಕರ್ಷಣೆ ಆಗಿ ನನ್ನನ್ನು ಇದು ಮಾಡಿದ್ರು. ನಾನು ಅಲ್ಲಿ ಹೀಗೆ ಅರ್ಥ ಹೇಳ್ತೇನೆ ಮಾಡ್ತೇನೆ ಅಂತ ಆದ ಕೂಡಲೇ ಸಾಗರದ ಯಕ್ಷಗಾನ ಕಲಾ ಸಂಘದಾಗೂ ಅರ್ಥ ಹೇಳ್ತೇನೆ ಅಂದರೆ ಎಲ್ಲ ಕಡೆಯೂ ಇಲ್ಲಿ ಸುತ್ತಮುತ್ತ ಸಾಗರ ಸೊರಬ ಇಲ್ಲಿ ಎಲ್ಲಿ ತಾಳ್ಮದ್ಲಿ ಆದರೂ ಕೂಡ ಸಿದ್ದಾಪುರ ಶಿರ್ಸಿಗೂ ಹೋಗಿದ್ದೇನೆ ಉತ್ತರ ಕನ್ನಡ. ಅಲ್ಲಿಗೆಲ್ಲ ನಮ್ಮ ಕರೆ ಬರೋಕ್ಕೆ ಹಿಡಿತು. ನಾನು ಮಧ್ಯಸ್ಥರು ಪಟೇಲ್ ಲಕ್ಷ್ಮೀನಾರಾಯಣ ಮತ್ತು ಇನ್ನೂ ಉಳಿದು ಇನ್ನೂ ಕೆಲವು ಜನ ಎಲ್ಲ ಸೇರಿಬಿಟ್ಟು ಹೋಗಿದ್ದು ಉಂಟು. ಒಬ್ಬೊಬ್ಬರಿಗೆ ವೈಯಕ್ತಿಕವಾಗಿ ಕರೆ ಬಂದಿದ್ದು ಉಂಟು. ಹಾಗಾಗಿ ಅಲ್ಲಿ ಹೋದಾಗ ದೊಡ್ಡವರು ಒಡನಾಟ ಇನ್ನೂ ತಿಳುವಳಿಕೆಸ್ಥರು ಒಡನಾಟದಿಂದ ನನ್ನ ಒಂದು ಅರ್ಥಗಾರಿಕೆಯ ಮಟ್ಟವೂ ಕೂಡ ಸ್ವಲ್ಪ ಮೇಲೆ ಇರ್ತಾ ಮೇಲೆ ಇರ್ತಾ ಮೇಲೆ ಇರ್ತಾ ಜನಕ್ಕೆ ಭಾಳ ಅಡ್ಡಿಯಿಲ್ಲಪ್ಪ ಇವನು ಒಬ್ಬ ಅರ್ಥಗಾರ ಅಂತ ಹೇಳೋ ಮಟ್ಟಕ್ಕೆ ಬಂತು. ಹಾಗಾಗಿ ಇಲ್ಲಿ ಸುತ್ತಮುತ್ತ ಏನು ತಾಳ್ಮದ್ಲೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಏ ಎಮ್ ಆರ್ ಬರಬೇಕು ಎಮ್ ಆರ್ ಬರಬೇಕು ಅಂತನೋ ಒಂದು ಆಸೆ ಅಪೇಕ್ಷೆ ಜನಗಳಲ್ಲೂ ಉಂಟಾಯಿತು. ಹಾಗಾಗಿ ನಾನು ಬೆಳೆಯೋದಕ್ಕೆ ಬರೇ ನನ್ನ ಅಧ್ಯಯನ ನನ್ನ ಈ ತಾಳಮದ್ಲೆಯ ಕಸುಬುಗಾರಿಕೆ ಇದಿಷ್ಟೇ ಕಾರಣ ಅಲ್ಲ. ಈ ಸುತ್ತಮುತ್ತ ಸಾಗರ ಸೊರಬ ನಮ್ಮ ಕ್ಯಾಸ್ದೂರು ಸೀಮೆ ಒಳಗೆ ಆಗಲಿ ನಮ್ಮ ಕೆಳದಿ ಸೀಮೆ ಒಳಗಾಗಲಿ ಎಲ್ಲೇ ತಾಳಮದ್ಲೆ ಆದರೂ ಕೂಡ ಎಮ್ ಆರ್ ಬರಬೇಕು ಅಂತ. ಈಗ ಉದಾಹರಣೆಗೆ ಹೇಳಬೇಕು ನಿಮ್ಮ ಅಜ್ಜ ಮಹಾಬಲೇನು ಅವರಿಗೆ ಎಮ್ ಆರ್ ಬರ್ದಿದ್ರೆ ತಾಳಮದ್ಲೆ ಇಲ್ಲ. ಎಮ್ ಆರು ಮಧ್ಯಸ್ಥರು ಎರಡು ಜನ ಬರಲೇಬೇಕಪ್ಪ ತಾಳಮದ್ಲೆಗೆ. ಹೀಗೆ ನನ್ನನ್ನು ಅವರು ಅಕ್ಕರೆಯಿಂದ ತಮ್ಮವ ಅರ್ಥ ಹೇಳ್ತಾ ಇದ್ದಾನೆ ಅಂತ ಅನ್ನೋ ಪ್ರೀತಿಯಿಂದ ಎಲ್ಲೆಲ್ಲೂ ಅವಕಾಶಗಳನ್ನು ಕಲ್ಪನೆ ಮಾಡಿದರು. ಈಗ ಕಲಾವಿದರಿಗೆ ಅವಕಾಶ ಮತ್ತೊಂದು ಒಂದು ಈ ಸಂಘಟಕರು ಮಾಡಿಕೊಡದಿದ್ದರೆ ಆ ಕಲೆ ಪ್ರಕಾಶಕ್ಕೆ ಬರೋದಿಲ್ಲ ವಾಸ್ತವವಾಗಿ. ಹಾಗೆ ನನ್ನನ್ನು ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪ್ರೊಜೆಕ್ಟ್ ಮಾಡಿದರು ಮತ್ತು ಪೋಷಣೆ ಮಾಡಿದರು ಮತ್ತು ಅದು ಪ್ರೋತ್ಸಾಹ ಕೊಟ್ಟರು. ಆ ರೀತಿ ಆಗಿ ಆಗಿ ನಾನು ಅರ್ಥ ಹೇಳೋದು ನೋಡಿ ಅವರು ಸಂತೋಷಪಟ್ಟರು ತೃಪ್ತಿಪಟ್ಟರು ನನಗೆ ಶಾಬಾಸಗಿರಿ ಕೊಟ್ಟರು. ಆದ್ದರಿಂದ ನನ್ನ ಯಾವುದೇ ರೀತಿಯಾದ ಯಶಸ್ಸು ಕೂಡ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ನನ್ನ ಈ ರೀತಿಯ ಅಪೇಕ್ಷೆ ಪಡ್ತಕ್ಕಂಥ ಬಂಧು ಬಾಂಧವರು ಪೋಷಕರು ಸಂಘಟಕರು ಇವರಿಗೆ ಸಲ್ಲಬೇಕಾದ್ದು. ಹಾಗೇ ನಾನು ಸೌತ್ ಕೆನರಾಕ್ಕೆ ಹೋದೆ. ಅಲ್ಲೂ ಕೂಡ ನಾನೇನು ಕಳಪೆ ಅಂತ ಅನಿಸ್ಕೊಳ್ಳಿಲ್ಲ. ಅವರು ಮತ್ತೆ ಮತ್ತೆ ನನ್ನ ಕರೆದು ಸಾಮಾನ್ಯವಾಗಿ 72ನೇ ಇಸ್ವಿಲಲ್ಲಿ ಹೋದ್ದು ನಾನು ಸಾಮಾನ್ಯವಾಗಿ 72-73ರಿಂದ 90ನೇ ಇಸ್ವಿವರೆಗೂ ಕೂಡ ನನ್ನ ಸೌತ್ ಕನ್ನಡದಲ್ಲಿ ಭಾಳ ಆಮಂತ್ರಣಗಳು ಬರ್ತಾಯಿದ್ವು. ಸಾಮಾನ್ಯ ಒಂದು ವರ್ಷಕ್ಕೆ 15-20-25 ಸಲ ಹೋಗಿದ್ದು ಉಂಟು ಸೌತ್ ಕನ್ನಡಕ್ಕೆ. ಅಷ್ಟು ನನ್ನನ್ನು ಪ್ರೀತಿಯಿಂದ ಮತ್ತು ಅಕ್ಕರೆಯಿಂದ ಅವರು ನೋಡ್ಕೊಂಡಿದ್ದಾರೆ. ನನ್ನ ಅರ್ಥವನ್ನು ಅವರು ಕೇಳಿ ಸಂತೋಷಪಟ್ಟಿದ್ದಾರೆ. ಹೀಗಾಗಿಯೇ ನನಗೆ ಈ ರೀತಿಯಾದ ಬೆಳವಣಿಗೆ ಆಗೋದಕ್ಕೆ ಕಾರಣ ಆಯಿತು. ಈ ಬೆಳವಣಿಗೆಗೆ ಬರೀ ನನ್ನ ಅಧ್ಯಯನ ನಾನು ಇಂಗ್ಲೀಷ್ ಕಾದಂಬರಿನೂ ಓದ್ತೇನೆ ಅದು ಓದ್ತೇನೆ ಮತ್ತು ಈ ಸ್ವಲ್ಪ ಈ ಮನಶ್ಶಾಸ್ತ್ರ ತತ್ವಶಾಸ್ತ್ರ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನನಗೆ ಆಸಕ್ತಿ ಜಾಸ್ತಿ. ಅವೆಲ್ಲ ಓದ್ಕೊಂಡಾಗ ಏನಾಗ್ತದೆ ಅಂತಂದರೆ ಒಂದು ಈ ತಾಳಮದ್ಲೆ ಅರ್ಥಗಾರಿಕೆಗೆ ಒಂದು ಮೆರಗು ಬರ್ತದೆ. ಏನೋ ಒಂಥರ ಪಾಲಿಶ್ ಬರ್ತದೆ ಆಯಿತಾ. ಹೊಸ ವಿಚಾರಗಳು ಬರ್ತವೆ ರೂಡ್ ಆ್ಯಂಡ್ ರಫ್ ಆಗಿ. ಮತ್ತು ಈ ಮನೋವಿಶ್ಲೇಷಣಾತ್ಮಕವಾಗಿ ಮಾಡಬೇಕು ಅಂತ ಇದು ಕೂಡ ಇದರಿಂದ ಇಂಥ ಹೊರ ಬೇರೆ ಬೇರೆ ಅಧ್ಯಯನಗಳಿಂದ ನಮಗೆ ಸಾಧ್ಯವಾಗ್ತದೆ. ಒಬ್ಬನ ಮನಸ್ಸಿನ ಸ್ಥಿತಿ ಹೇಗಿದೆ ಅಂತ ವಿಶ್ಲೇಷಣೆ ಮಾಡೋದಕ್ಕೆ ಅದೆಲ್ಲ ನಾನು ಭಾಳ ಪರಿಪೂರ್ಣವಾಗಿ ಮಾಡ್ತಾ ಇದ್ದೇನೆ ಅಂತಲ್ಲ. ಈಗ ಶ್ರೇಣಿ ಗಿಣಿ ಅಂಥವ್ರು ಎದುರಿಗೆ ಹೋಲಿಸಿದರೆ ನಂದು ಏನೂ ಅಲ್ಲ. ಆದರೂ ಕೂಡ ಆ ದಾರಿಯಲ್ಲಿ ಸಾಗೋದಕ್ಕೆ ಒಂದು ರೀತಿಯಾದ ಪ್ರೇರಣೆ ಆಯಿತು ಅದು ಆಯಿತಾ. ಅದು ಎಷ್ಟು ಮಟ್ಟಿಗೆ ನಾನು ಸಾಧನೆ ಮಾಡಿದ್ದೇನೆ ಅನ್ನೋದು ಬೇರೆ ಪ್ರಶ್ನೆ. ಅದು ನಿಮಗೆ ಪ್ರಶಸ್ತಿಗಳು ಕೂಡ ಬಂದಿದೆ. ಪ್ರಶಸ್ತಿಗಳು ಬಂದಿದೆ ಇಲ್ಲಿ ನಮ್ಮ ಕುಂದಾಪುರದಲ್ಲಿ ಒಂದು ವಿಂಶತಿ ಹಬ್ಬ ಅಂತ ಮಾಡಿ 20 ಅಲ್ಲಿ ಸಾಮಾನ್ಯವಾಗಿ ರಾಜ್ಯೋತ್ಸವದ ದಿವಸ ತಾಳ್ಮದ್ಲೆ ಮಾಡೋರು ಕುಂದಾಪುರ ಭಂಡಾರ್ಸ್ಕಸ್ ಕಾಲೇಜಲ್ಲಿ ಅವರು ನನಗೆ ಬೇಕಾದಷ್ಟು ಪ್ರಶಸ್ತಿ ಅಲ್ಲಿ ಡಾಕ್ಟರ್ ಶಾಂತಾರಾಮ್ ಅಂಥೇಳಿ ಅವರು ಮೊದಲು ಅಲ್ಲಿ ಪ್ರಿನ್ಸಿಪಾಲರಾಗಿ ಆಮೇಲೆ ಅವರು ಅಕಾಡೆಮಿ ಆಫ್ ಜನರಲ್ ಎಜುಕೇಷನ್ನಿಗೆ ರಿಜಿಸ್ಟ್ರಾರ್ ಆಗೋದ್ರು ಅವರು ಮಣಿಪಾಲ್ ಇದಕ್ಕೆ ಹೋದರು. ಅವರು ತುಂಬ ಆಸಕ್ತಿ ವಹಿಸಿ ಕುಂದಾಪುರದಲ್ಲಿ ತಾಳ್ಮದ್ಲೆ ಮಾಡ್ತಾಯಿದ್ರು. ಅದಕ್ಕೆ ನಾನು ಪ್ರತಿ ವರ್ಷ ಹೋಗ್ತಾಯಿದ್ದೆ ರಾಜ್ಯೋತ್ಸವದ ನವಂಬರ್ 1. ಅಲ್ಲೂ ಕೂಡ ನನಗೆ ಈಗ ಕಾಯಮ್ಮ ಬರೋರು ಅಂಥೇಳಿ ಪ್ರಶಸ್ತಿ ಸನ್ಮಾನ ಮಾಡಿ ಎಲ್ಲ ಮಾಡಿ ಇಷ್ಟಿಷ್ಟು ಉದ್ದ ಅದು ಬೆಳ್ಳಿಯ ದೀಪದ ಗಿಣಲು ಕೊಟ್ಟಿದ್ದಾರೆ. 2 ಗಿಣಲು
ಅದು ಕೂಡ ಎಲ್ಲೋ ಇಟ್ಟಿದೆ ಒಳಗಡೆ, ಗೊತ್ತಾಯ್ತಾ. ಅವರು ನನ್ನ ಸನ್ಮಾನ ಮಾಡಿದರು. ಆಮೇಲೆ ಉಡುಪಿಯೊಳಗೆ ಹೆರೆಂಜೆ ಕೃಷ್ಣ ಭಟ್ ಅಂತ ಅವರು ಒಂದು ಯಕ್ಷಗಾನ ಸಮುಚ್ಚಯ ಅಂತ ಮಾಡಿ ಅದರ ಉದ್ಘಾಟನೆಗೆ ಹೋಗಿದ್ದೆ. ಅಲ್ಲೂ ತಾಳ್ಮದ್ಲೆ ಆಯಿತು. ಅದು ಅಲ್ಲಿ ನೋಡಿ, ಇಲ್ಲಿ ವೀರೇಂದ್ರ ಹೆಗಡೆಯವರು ನನಗೆ ಕೊಟ್ಟಿದಾರಲ್ಲ, ಇದು ಆ ಹೆರೆಂಜೆ ಕೃಷ್ಣ ಭಟ್ರು ಆ ಯಕ್ಷಗಾನ ಸಮುಚ್ಚಯ ಅಂತ ಒಂದಿಷ್ಟು ಕಟ್ಟಡಗಳ ಉದ್ಘಾಟನೆ ಮಾಡಿಸಿದರು. ಆ ಸಂದರ್ಭದಲ್ಲಿ ನನಗೂ ಕೂಡ ನಾನೊಬ್ಬನೇ ಅಲ್ಲ, ನನ್ನ ಜೊತೆ ಇನ್ನೂ 10-15 ಜನಕ್ಕೆಲ್ಲ ಕೊಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಘಟ್ಟದ ಮೇಲ್ನವನಾಗಿ ಕೊಟ್ಟಿದ್ದು ನನಗೊಬ್ಬನಿಗೆ, ಬಾಕಿಯರೆಲ್ಲ ಸೌತ್ ಕೇಂದ್ರದವರೆ. ವೀರೇಂದ್ರ ಹೆಗಡೆಯವ್ರ ಕೈಯಿಂದ ಆ ಥರ ಕೊಡಿಸಿದರು ನನಗೆ, ಆಯಿತಾ. ಆಮೇಲೆ ಅದು ಇಲ್ಲಿ ಬೇಕಾದಷ್ಟು ನಮ್ಮ ಸಾಗರ ಸೊರಬ ಈ ಕಡೆ ಎಲ್ಲ ನನಗೆ ಅಭಿಮಾನಿಗಳು ನನ್ನನ್ನು ಪ್ರೀತಿಯಿಂದ ಕರೆದು ಅಭಿನಂದನೆ ಸಲ್ಲಿಸಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ, ಮತ್ತು ಸನ್ಮಾನ ಮಾಡಿದ್ದಾರೆ. ಬೇಕಾದಷ್ಟು ಆ ಥರದ್ದು ಎಲ್ಲ ನಡೆದಿದೆ ಅಂಥದ್ದು. ಅದರ ಜೊತೆಗೆ ಸೀತಾನದಿ ಗಣಪತಿ ಶೆಟ್ಟಿ ಪ್ರಶಸ್ತಿ ಅಂತನ್ನೋದನ್ನು ಕೂಡ ಅವರು ಹಿರಿಯಡಕದವರು ಕೊಟ್ಟರು. ಪಳಲಿ ಶಂಕರನಾರಾಯಣ ಶಾಸ್ತ್ರಿ ಪ್ರಶಸ್ತಿ ಅಂತನ್ನೋದನ್ನು ನನಗೆ ಇದರಲ್ಲಿ ಮಂಗಳೂರಿನಲ್ಲಿ ಕೊಟ್ಟರು, ನಮ್ಮ ಪ್ರಭಾಕರ್ ಜೋಶಿಯವ್ರ ನೇತೃತ್ವದಲ್ಲಿದ್ದು. ಆಮೇಲೆ ಈ ಯಕ್ಷಗಾನ ಬಯಲಾಟ ಅಕಾಡೆಮಿ ಅಂತಿದೆಯಲ್ಲ, ಅದರ ಪ್ರಶಸ್ತಿ ಬಂತು, ರಾಜ್ಯ ಪ್ರಶಸ್ತಿ ಅಂತ ಹೇಳ್ಬೋದು ಅದಕ್ಕೆ. ಅಕಾಡೆಮಿ ಪ್ರಶಸ್ತಿ ಇಡೀ ರಾಜ್ಯ ಮಟ್ಟದ್ದು. ಅದರೊಳಗೂ ಕೂಡ 2004 ಇಸವಿಯ ಪ್ರಶಸ್ತಿಯನ್ನು ನನಗೆ ಕೊಟ್ಟರು. ಆ ಸಂದರ್ಭದಲ್ಲಿ ನೀವು ನೋಡಿದ್ರೆ ಧರ್ಮ ಸಿಂಗ್ ಮುಖ್ಯಮಂತ್ರಿಗಳಾಗಿದ್ದರು, ಅವರ ಕೈಯಿಂದ ಕೊಡಿ, ವೀರಪ್ಪ ಮೈಲಿಯವರ ಅಧ್ಯಕ್ಷತೆ. ಶಂಭು ಹೆಗಡೆಯವರು ಆಗ ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಹೀಗೆ ಕೆಲವು ಮುಖ್ಯವಾಗಿ ಹೇಳ್ಬೋದಾದಂಥ ಪ್ರಶಸ್ತಿ ಬಂದಿದೆ. ಇನ್ನು ನಮ್ಮ ಸ್ಥಳೀಯವಾಗಿ ನಮ್ಮ ಸಾಗರದ ತಾಲೂಕು, ಸೊರಬದ ತಾಲೂಕು, ಸಿದ್ದಾಪುರ ತಾಲೂಕು, ಇಲ್ಲೆಲ್ಲ ಕರ್ಷಿ ಯಕ್ಷಗಾನ ಸಮ್ಮೇಳನ, ಯಕ್ಷಗಾನ ತಾಳಮದ್ಲೆ, ಯಕ್ಷಗಾನ ಸಂವಾದ ಕಾರ್ಯಕ್ರಮ ಇಂಥದ್ದೆಲ್ಲ ಮಾಡಿ ಅಲ್ಲೆಲ್ಲ ಬೇಕಾದಷ್ಟು ಸನ್ಮಾನಗಳನ್ನು ಮಾಡಿದ್ದಾರೆ. ನಾನು ಒಬ್ಬನ್ನೇ ಕರೆಸಿ ವೈಯಕ್ತಿಕವಾಗಿ ಮಾಡಿದ್ದು ಉಂಟು. 4 ಜನರ ಜೊತೆ ಸೇರಿ ಸಿದ್ದಾಪುರದಲ್ಲಿ ಒಂದು ಮಾಡಿದರು, ಗೋಡೆ ನಾರಾಯಣ ಹೆಗಡೆ ನಾನು ಎಲ್ಲ ನನಗೆಲ್ಲರಿಗೂ ಒಟ್ಟು ಸನ್ಮಾನ ಮಾಡಿದರು. ಹೀಗೆ ಬೇಕಾದಷ್ಟು ನಡೆದಿದೆ. ಬಹಳ ಮುಖ್ಯವಾಗಿ ಹೇಳ್ಬೋದಾದ್ರೆ ಇದೊಂದು ಉಡುಪಿದೊಂದು, ಮತ್ತು ಕುಂದಾಪುರದ್ದು, ಮತ್ತು ಮಂಗಳೂರಿನಲ್ಲಿ ಪಳಲಿ ಶಾಸ್ತ್ರಿ ಪ್ರಶಸ್ತಿ, ಹಿರಿಯಡಕದಲ್ಲಿ ಸೀತಾನದಿ ಗಣಪತಿ ಶೆಟ್ಟಿ ಪ್ರಶಸ್ತಿಯಾಗಲಿ, ಪಳಲಿ ಶಾಸ್ತ್ರಿಗಳ ಪ್ರಶಸ್ತಿಯಾಗಲಿ, ದಕ್ಷಿಣ ಕನ್ನಡ ಬಿಟ್ಟು ಎಲ್ಲೂ ಹೋಗೇ ಇರಲಿಲ್ಲ ಹೊರಗಡೆ. ಈಗಲೂ ಕೂಡ ಅವ್ರ ಲಿಸ್ಟ್ ನೋಡಿದ್ರೆ ಇಡೀ ಘಟ್ಟದ ಮೇಲಿನವನು ನಾನೊಬ್ಬನೇ ಅಲ್ಲಿ ಆ ಪ್ರಶಸ್ತಿಗೆ ಭಾಜನಾದ್ದು. ಏನೋ ಅವರು ನನ್ನ ಪ್ರೀತಿಯಿಂದ ಕೊಟ್ಟಿದ್ದಾರೆ, ಆಯಿತಾ. ಹೀಗಾಗಿ ಎಲ್ಲೋ ಪ್ರಶಸ್ತಿಗಳು ಬಂದಿದೆ. ಅದೆಲ್ಲವಕ್ಕಿಂತಲೂ ನಾನು ಆಗಲೇ ಹೇಳಿದ್ದೆ ನಿಮಗೆ, ಈ ಸುತ್ತಮುತ್ತಲ ಜನ ಏನಿದ್ದಾರೆ, ಪೋಷಕರೇನಿದ್ದಾರೆ, ಈ ಸಾಗರ, ಸೊರಬ, ಹೊಸನಗರ, ಸಿದ್ದಾಪುರ ತಾಲೂಕಿನ ನನ್ನ ಅಭಿಮಾನಿಗಳು, ಅವರು ನನಗೆ ಅವಕಾಶವನ್ನು ಕಲ್ಪನೆ ಮಾಡಿ ಎಲ್ಲ ರೀತಿಯ ಪ್ರೋತ್ಸಾಹ ಕೊಟ್ಟು ನನ್ನ ತಪ್ಪು ಒಪ್ಪುಗಳನ್ನೆಲ್ಲ ಮನ್ನಿಸಿ ಬಹಳ ಪ್ರೀತಿಯಿಂದ ಪೋಷಣೆ ಮಾಡ್ಕೊಂಡು ಬಂದಿದ್ದಾರೆ. ಕೆ ವಿ ಸುಬ್ಬಣ್ಣವರು ಯಾವಾಗಲೂ ಒಂದು ಮಾತು ಹೇಳೋರು, ಒಬ್ಬ ಮನುಷ್ಯ ಭಾಳ ಉತ್ತುಂಗ ಮಟ್ಟಕ್ಕೆ ಏರಿದರೆ, ಭಾಳ ಮೇಲೆ ಏರಿದ ಅಥವಾ ಯಾವುದೋ ಒಂದು ಸಾಧನೆ ಮಾಡಿದ ಅಂತಂದರೆ, ಬರೀ ಅವನನ್ನು ಮಾತ್ರ ಗಣಿಸೋದಲ್ಲ, ಅವನನ್ನು ಬೆಳೆಸಿದ ಸಮುದಾಯ ಇದೆಯಲ್ಲ ಅದು ಬಹಳ ದೊಡ್ಡದು, ಬಹಳ ಮುಖ್ಯವಾದ್ದು ಅಂತ ಸುಬ್ಬಣ್ಣವ್ರು ಹೇಳ್ತಿದ್ರು, ಕೆ ವಿ ಸುಬ್ಬಣ್ಣವರು. ಹಾಗೆ ಇಲ್ಲೂ ಕೂಡ ನಾನೇನಾದರೂ ಇದರಲ್ಲಿ ಸಾಧನೆ ಮಾಡಿದರೆ ನನ್ನ ಸಾಧನೆಯೇ ಭಾಳ ವಿಶೇಷವಾಗಿರ್ಬೋದು ಅಥವಾ ವಿಶೇಷ ಅಲ್ಲದೇ ಇರ್ಬೋದು, ಆದರೆ ಎಷ್ಟೇ ಸಾಧನೆ ಮಾಡಿದರೂ ಕೂಡ ನನ್ನನ್ನು ಬೆಳೆಸಿದ ಸಮುದಾಯ ಇದೆಯಲ್ಲ, ಆ ಸಮುದಾಯ ಅಷ್ಟು ಪ್ರೀತಿಯಿಂದ ನನ್ನನ್ನು ಬೆಳೆಸಿದೆ. ಹಾಗಾಗಿ ಏನು ನಾನು ಸಾಧನೆ ಮಾಡಿದರೂ ಕೂಡ ಅದರ ಬಹುಪಾಲು ಸಮುದಾಯಕ್ಕೆ ಹೋಗಬೇಕು. ಈಗ ಈ ಪ್ರಾಂತ್ಯದಲ್ಲಿ ತಾಳಮದ್ಲೆಯ ಭವಿಷ್ಯ, ತಾಳಮದ್ಲೆಯ ಭವಿಷ್ಯ ಅಂದರೆ ಈಗೇನಾಗಿದೆ ಅಂದರೆ, ನನಗೆ ತಿಳಿದ ಮಟ್ಟಿಗೆ ಮಾತಾಡೋಕ್ಕೆ ಬರೋರೆಲ್ಲ ಅರ್ಥ ಹೇಳೋಕ್ಕೆ ಹಿಡಿದ್ಬಿಟ್ಟಿದ್ದಾರೆ. ಮಾತಾಡೋಕ್ಕೆ ಬರ್ತದೆ ಸಾಕು, ಅವ್ನು ಅರ್ಥ ಹೇಳ್ತಾನೆ. ಮತ್ತು ಕೆಲವರು ಬರೀ ಪ್ರಸಂಗದ ಪುಸ್ತಕ ಮಾತ್ರ ಓದಿಬಿಟ್ಟು ಸಾಕು, ನಾವು ಅರ್ಥಗಾರರಾಗಬಹುದು ಅಂತ ತಿಳ್ಕೊಂಡಿದ್ದಾರೆ. ಆ ಥರದ ಅರ್ಥಗಾರರು ಇದ್ದಾರೆ. ಅವ್ರಿಗೆ ಮತ್ತೆ ಬೇರೆ ಯಾವುದು ಕೇಳಿದ್ರು ಏನೂ ಗೊತ್ತಿರೋದಿಲ್ಲ. ಆ ಪದ್ಯಗಳನ್ನು ಅಷ್ಟು ನೋಡಿಕೊಂಡು ತಮ್ಮ ಅರ್ಥ ಇಂಥದ್ದು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಅದಷ್ಟು ಕೇಳಿಬಿಡ್ತಾರೆ. ಇಂಥವರು ಎಲ್ಲ ಅರ್ಥಗಾರರಾಗಿ ತಾಳಮದ್ಲೆ ಅಲ್ಲಿ ಈಗ ಬಹುಸಂಖ್ಯೆ ತಾಳಮದ್ಲೆ ನಡೀತಾ ಇದೆ, ಇಲ್ಲ ಅಂತಲ್ಲ. ತಾಳಮದ್ಲೆ ಮತ್ತು ಆಟ ನಡೀತಾ ಎಷ್ಟು ಏರ್ಸೋಕ್ಕೆ ಸಾಧ್ಯವೋ ಅಷ್ಟು ಏರಿಸಿಬಿಡಿದ್ದಾರೆ ಅವ್ರ ಕಾಲದಲ್ಲಿ. ಈಗಿನ ಹೊಸಬರು ಇನ್ನೂ ಮುಂದುವರಿಬೇಕಂತ ಈ ಜೋಶಿಯವರಂಥ ಪ್ರಯತ್ನ ಮಾಡ್ತಾ ಇದ್ದಾರೆ.
ಆ ರೀತಿ ಮುಂದುವರಿಬೇಕಾದ್ರೆ ಯಾವ್ಯಾವ ರೀತಿಯನ್ನ ಅಳವಡಿಸ್ಕೊಳ್ಬೇಕು, ಇವತ್ತಿನ ಜನಕ್ಕೆ ಯಾವುದು ರುಚಿ ಆಗ್ತದೆ, ಅದನ್ನೇ ಯಕ್ಷಗಾನದಲ್ಲಿ ಹೇಗೆ ಅಳವಡಿಸ್ಕೊಂಡು ತರಬಹುದು ಅಂತನ್ನೋದನ್ನು ಗಮನ ಇಟ್ಟು ಅದ್ರ ಬಗ್ಗೆ ವಿದ್ವಾಂಸರಾದವರು ಮಾರ್ಗದರ್ಶನ ಮಾಡಬೇಕು, ಆಮೇಲೆ ಅವರು ಅನುಸರಿಸಬೇಕು. ಮತ್ತು ವ್ಯಾಪಕವಾದ ಅಧ್ಯಯನ ಇಲ್ಲದೆ ಹೋದರೆ ಅರ್ಥಗಾರನಾಗಿ ಗೆಲ್ಲೋದು ಸಾಧ್ಯವಿಲ್ಲ. ನೀವು ಬರೀ ಒಂದು 1.5 ರೂಪಾಯಿ 2 ರೂಪಾಯಿ ಯಕ್ಷಗಾನ ಪ್ರಸಂಗ ಓದಿಕೊಂಡು ಅರ್ಥ ಹೇಳಿದರೆ ಅದು ಯಾವತ್ತೂ ಆಕರ್ಷಣೀಯವೂ ಆಗೋದಿಲ್ಲ, ಮತ್ತು ತಾಳಮದಲ್ಲಿ ಮಟ್ಟವೂ ಇರೋದಿಲ್ಲ. ಅಧ್ಯಯನ ಭಾಳ ಕಡಿಮೆ ಆಗೋಗ್ಬಿಡೋದು. ಈಗ ನನಗೆ ಈ ಸೌತ್ ಕೆನರಾದಲ್ಲೇ ಈಗ ಸುಮ್ಮನೆ ಬಳಕೆ ಬಿಟ್ಟೋಗಿದೆ, ನನಗೀಗ 80 ವರ್ಷ ಆಯಿತು, ನಾನು ಈಗ ಹೋಗೋದು ಕಡಿಮೆ ಮಾಡಿದ್ದೇನೆ. ಈ ದಂಪ್ರಾಂತ ನೋಡಿದರೆ ಅಧ್ಯಯನ ಏನು ಮಾಡಲು ಸಾಧ್ಯ. ಭಾಗವತರ ಆದರೂ ಅಷ್ಟೇ, ಅವರು ಕೂಡ ಕೆಲವು ಯಾವುದೋ ಮಟ್ಟವನ್ನು ಹಿಡ್ಕೊಂಡು ಈ ಪ್ರೀತ ಪದ್ಯಗಳನ್ನು ಎಳೆದು ಹಾಕೋದು ಹಾರೋದು ಎಲ್ಲ ಸಂದರ್ಭಕ್ಕೂ ಬೇಕಾಗೋದಿಲ್ಲ. ಕೆಲವು ಪದ್ಯಗಳು ಮುರಿದು ಮುರಿದು ಹಾಡೋದಕ್ಕೆ ಬೇಕಾಗುವಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಅಭಿನಯ ಮಾತು ಮತ್ತೊಂದು ಮೂರು ಬೇಕಾಗ್ತದೆ. ಈಗ ಎಲ್ಲ ಪದ್ಯಗಳನ್ನು ಉದ್ದ ಮಾಡಿ ಹೇಳೋದೆ ಒಂದು ದೊಡ್ಡ ಅಸ್ತಿಗೆ ಅಂತ ಕೆಲವರು ಭಾಗವತಿಗೆ ಒಳಗೆ ಆಯಿತು. ಎಂಥ ಯುದ್ಧದ ಸಂದರ್ಭದ ಪದ್ಯ, ಭಾಳ ರೌದ್ರರಸದ ಪದ್ಯಗಳನ್ನು ಕೂಡ ಇವರು ಭಾಳ ಹೊತ್ತು ಮುರಿದು ಮುರಿದು ಹಾಡಿಬಿಟ್ರೆ ಆ ರಸವೇ ಭಂಗವಾಗ್ತದೆ. ಅದು ಒಂದು ಅತಿ ಮುಖ್ಯ ಅಂತ. ಹೌದು, ಅದು ಯಾವ್ಯಾವ್ದು ಹೇಗೆ ಹಾಡಬೇಕು ಅಂತನ್ನೋದು ಒಂದು ಯಕ್ಷಗಾನದ ಈ ಸಂಪ್ರದಾಯ ಬದ್ಧವಾಗಿ ಹಾಡೋರಿದಾರಲ್ಲ ಅವರದ್ದು ಭಾಳ ಚೆನ್ನಾಗಿರಿಸ್ತದೆ. ಈಗ ಆ ಉಪ್ಪು ಅದು ಏನಪ್ಪ, ಅವ್ರು ಬಂದು ವೇದಿಕೆ ಮೇಲೆ ಕೂತ್ಕೊಂಡ್ರೆ ಇಡೀ ಸಭೆ ಒಂದು ರೀತಿಯ ಕಳೆಗಟ್ಟಿಬಿಡೋದು, ಅಂಥ ಒಂದು ತೂಕ, ಅಂಥ ಒಂದು ಯೋಗ ನಾರಾಯಣ ಉಪ್ಪುರು ಅಂತ. ಆಯಿತಾ, ಸುಮಾರು ಯಾವ್ಯಾವ ಭಾಗವತರ ಭಾಗವತಿಕೆಗೆ ಮತ್ತು ಹಿಮೇಳದವರ ಇದಕ್ಕೆ ನೀವು ಅರ್ಥ ಹೇಳಿದ್ದೀರಿ? ಓ, ನಾನು ಈ ಸೌತ್ ಕೆನರಾಕ್ಕೆ ಹೋದಾಗಂತೂ ನಾರಾಯಣಪ್ಪ ಉಪ್ಪುರು ಮತ್ತು ತಿಮ್ಮಪ್ಪ ಅಂತ, ಕುಡುಬಿ ತಿಮ್ಮಪ್ಪ ಅಂತ, ಆಮೇಲೆ ಎಲ್ಲಿಯವರವರು ಅವರು ಸೌತ್ ಕೆನರಾದವ್ರೆ ಅವರು. ಕುಡುಬಿ ತಿಮ್ಮಪ್ಪನವರು ಅಂತ, ಕುಡುಬಿನವ್ರು ಬಹುಶಃ ಜಾತಿ ಇರಬಹುದು ಅಂತ, ಅವ್ರು ತಿಮ್ಮಪ್ಪನವರು ಅವ್ರ ಜೊತೆಯಾಗಿದ್ದರು. ಆಮೇಲೆ ದುರ್ಗಪ್ಪ ಗುಡಿಗಾರರು, ತಿಮ್ಮಪ್ಪ ಹೋಗ್ಬಿಟ್ಟ, ಆಮೇಲೆ ದುರ್ಗಪ್ಪ ಗುಡಿಗಾರರು ಉಪ್ಪುರು ಪದ್ಯ, ಮಂಜುನಾಥ್ ಭಾಗವತರು, ಆಮೇಲೆ ಇವರು ಕಡತೋಕ ಮಂಜುನಾಥ್ ಭಾಗವತರು, ಮತ್ತು ಕಾಳಿಂಗ ನಾವುಡ್ರು, ಆಮೇಲೆ ಜಾನುವಾರುಕಟ್ಟೆ ಗೋಪಾಲಕೃಷ್ಣ ಕಮ್ತಿಯವರು ಅಂತ ಒಬ್ಬರು ಹಳೆಯ ಭಾಗವತರು ಇದ್ದರು, ಭಾಳ ಹಿಂದಿನ ಮಾಡೋದು. ಅವ್ರದ್ದಕ್ಕೂ ಒಂದೆರಡು ಸಲ ಅಂಪಾರ್ನೊಳಗೆ ತಾಳ್ಮದ್ಲೆ ಆದಾಗ ಅಲ್ಲಿ ಅವರು ಭಾಗವತಿಗೆ ಮಾಡಿದರು. ಅಂಪಾರ್ ಕೃಷ್ಣ ವೈದ್ಯರು ಅಂಥೇಳಿ ಅವರು ಭಾಗವತಿಗೆ ಮಾಡಿದರು. ಅವ್ರದ್ದಕ್ಕೆಲ್ಲ ಭಾಗವತಿಗೆ ಇದಕ್ಕೆ ಸಾಮಾನ್ಯವಾಗ್ತದೆ. ಮೃದಂಗ ಇತ್ತಿತ್ತಲಾಗಂತೂ ನಮ್ಮ ಇವರು ಯಲ್ಲಾಪುರ ಶಂಕರ ಭಾಗವತರು ಇವ್ರದ್ದು ಹೆಚ್ಚಿಗೆ, ಐನು ಬಯಲು ಪರಮೇಶ್ವರ ಕಡೆ ಭಾಗವತರು ಅವ್ರದ್ದಕ್ಕೆ ಎಲ್ಲ ಹೇಳಿದ್ದೇನೆ. ಅವರು ಸುಮಾರು ಜನ ಸ್ಥಳೀಯವಾಗಿ ಯಾರ್ಯಾರು ಇಲ್ಲಿ ಸ್ಥಳೀಯವಾಗಿ ಸಾಮಾನ್ಯವಾಗಿ ಇಲ್ಲಿ ಹೆಚ್ಚಾಗಿ ನಮ್ಮ ಮೂಡುಗೋಡು ಗಣೇಶ್ ಭಾಗವತರು, ಆಮೇಲೆ ಬಾಳೆಹಳ್ಳಿ ಪಂಡ್ರಿ ವೆಂಕಟೀಜಪ್ಪನವರು, ಇನ್ನು ಇಲ್ಲಿ ಮುಳುಗಡೆ ಭಾಗವತರು ಅವರು ಇವರು ಅಂಥೇಳಿ ಎಲ್ಲ ಇದ್ದರು. ಅವರು ಎಲ್ಲ ಒಂದೆರಡು ತಾಳ್ಮದಲ್ಲಿ ಹೋದವು. ಹೊನ್ನೇಸರ್ ತಿಮ್ಮಯ್ಯನವರು ಇವರೆಲ್ಲ ಭಾಗವತಿಗೆ ಮಾಡೋರು. ನಮ್ಮ ಸಾಗರದಲ್ಲಂತೂ ಅವರೇ. ಆಯಿತಾ, ಸಿರಿವಂತೆ ಒಳಗೆ ಸುಮಾರಾಗಿ ನಮ್ಮ ಗುಡ್ಡೆ ದಿಮ್ಮದ ಮಂಜಾತ ಜಿ ಎಸ್ ಮಂಜಾತ ಮೃದಂಗಕ್ಕೆ, ಪದ್ಯಕ್ಕೆ ನಮ್ಮ ಕೆ ಜಿ ರಾಮರಾವ್ ಅಂತೇಳಿ ಪುರಪ್ಪೆ ಮನೆ ರಾಮರಾವ್ ಹೆಚ್ಚಾಗಿ ಬರೋನು. ಆಯಿತಾ, ಮೃದಂಗಕ್ಕೆ ಕೆ ಎಸ್ ಈಶ್ವರ ಅಂತ ಅನ್ನೋನು, ಈ ಗುಡ್ಡೆ ದಿಮ್ಮ ಮಂಜಾತ ಇವರೆಲ್ಲ ಬಂದು ಭಾಗವಹಿಸ್ತಿದ್ರು ಬರ್ತಿದ್ರು. ಹಾಗಾಗಿ ಸುಮಾರು ಜನ ಸೌತ್ ಕೆನರಾದೊಳಗೆ ಇಲ್ಲಿಯವರು ಪ್ರಸಿದ್ಧ ಭಾಗವತರನ್ನೆಲ್ಲ ನಾನು ಸಾಮಾನ್ಯ ನೋಡಿದೆ. ಇತ್ತೀಚೆಗಿನ ಕೆಲವು ಭಾಗವತರ ಇದು ಅಥವಾ ಅರ್ಥಗಾರರಿದು ಅಷ್ಟೆಲ್ಲ ನನ್ನ ಪರಿಚಯ ಇಲ್ಲ. ನಾನು ಈಗ ಒಂದು 10-12 ವರ್ಷದಿಂದ ಭಾಳ ಕಡಿಮೆ ಆಗಿಬಿಟ್ಟಿದೆ. ಆ ಭಾಗವತಿಯ ಶೈಲಿಯಲ್ಲಿ ನಿಮ್ಗೆ ಏನಾದ್ರು ವ್ಯತ್ಯಾಸ? ಬೇಕಾದಷ್ಟು ವ್ಯತ್ಯಾಸ ಇತ್ತು, ಬೇಕಾದಷ್ಟು. ಈಗ ಸುಬ್ರಹ್ಮಣ್ಯ ದಾರೇಶ್ವರ ಅವರು ಕೂಡ ಒಳ್ಳೆ ಭಾಗವತರು ಹೌದು. ಕೆಲವು ಸಂದರ್ಭ ನನಗನ್ಸೋದೇನು ಅಂದರೆ ಅದು ಈ ಈ ಯಕ್ಷಗಾನದ ಒಂದು ಸಂಪ್ರದಾಯಬದ್ಧ ಹಾಡುಗಾರಿಕೆಗಿಂತ ಹೊರಗಾಗಿ ಏನೋ ಒಂದು ಸಂಗೀತದ ಕಚೇರಿ ನಿರ್ಮಾಣ ಮಾಡಿದಂಗೆ ಆಗಿಬಿಡೋದು ಕೆಲವು ಸಂದರ್ಭ. ಅದು ನಾನು ಸುಬ್ರಹ್ಮಣ್ಯ ದಾರೇಶ್ವರ ಹತ್ರ ಹೇಳಿದ್ದೇನೆ. ಆಯಿತಾ, ಭಾಳ ಸಂಪ್ರದಾಯಬದ್ಧವಾಗಿ ಅಂತಂದರೆ ಇವರು ನಮ್ಮ ನೆಲ್ಲೂರು ಮರಿಯಪ್ಪಾಚಾರ್ಯರು, ನಾರಾಯಣಪ್ಪ ಉಪ್ಪುರು, ಆ ಕಮ್ತಿಯವರು, ಅಂಪಾರ ಕೃಷ್ಣ ವೈದ್ಯರು, ಮತ್ತು ನೆಬ್ಬೂರು ನಾರಾಯಣ ಭಾಗವತರು ಅವರದ್ದಕ್ಕೂ ಬಹಳ ಸಲ ನಾನು ಅರ್ಥ ಹೇಳಿದ್ದೇನೆ. ಅವ್ರ ತಾಳ್ಮದ್ಲೆಗೆ ಅವರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎಲ್ಲ ಕಡೆಯೂ ಭಾಳ ಪ್ರಸಿದ್ಧಿ, ಭಾಳ ಸಂಪ್ರದಾಯಬದ್ಧವಾದ ಹಾಡುಗಾರಿಕೆ ಅವರು ನೆಬ್ಬೂರದ್ದು. ಇಂಥವ್ರದ್ದಕ್ಕೆಲ್ಲ ಹೇಳಿದ್ದೇನೆ. ಆದರೆ ಕೆಲವರು ಇತ್ತಿತ್ತಲಾಗೆ ಅದೇನೋ ಅದನ್ನು ಭಾಳ ಮುರಿದು ಹಾಡೋದು ಮತ್ತೊಂದು ಮುಗಿದೊಂದು ಅದು ಈ ಕೆರೆಮನೆ ಮೇಳದವರು ಕೊಡುಗೆ ಈ ಪ್ರತಿಯೊಂದಕ್ಕೂ ಆ ಚಾಲು ಕುಣಿತ ಅಂತ ಮಾಡೋದು. ಈಗ ನನಗನ್ಸೋದು ಅಭಿನಯ ಅಂತನ್ನುವಂಥದ್ದು ಇಡೀ ಪದ್ಯದ ಸಾಲಿಗೆ ಇಡಬೇಕೇ ವಿನ ಯಾವುದೋ ಒಂದು ಶಬ್ದಕ್ಕಲ್ಲ.
ಈಗ ಓಟಕ್ಕೆ ವೀರ ನೀನು ಅಂತ ಪದ್ಯ ಇದ್ರೆ ಅದರಲ್ಲಿ ಬರೀ ಎಷ್ಟು ಸಲ ಯಾವ ರೀತಿಯಲ್ಲೆಲ್ಲ ಓಡಕ್ಕೆ ಬರ್ತದೆ ಅನ್ನೋದು ಮಾತ್ರ ತೋರಿಸ್ಬಿಟ್ರು ಬರೇ ಓಟ ತೋರಿಸಿದಂಗ ಅಂತ ಓಟಕ್ಕೆ ವೀರ ನೀನು ಇಷ್ಟು ಅಭಿನಯದಲ್ಲಿ ಬರಬೇಕು ಅದು ಇಲ್ಲವೇ ಇಲ್ಲ ಇದು ಆ ಓಟವನ್ನೇ ಎಷ್ಟು ನಮೂನಿ ಮಾಡಬಹುದು ಎಷ್ಟು ನಮೂನಿ ಓಡ್ಬೋದು ಕುಂಟಿಗೋ ತೋಡೋದು ಹಾರ್ಕೋ ತೋಡೋದು ಗುಪ್ಪಾರೋದು ಈ ಥರದ ಓಟದ ವೈವಿಧ್ಯಗಳನ್ನು ತೋರಿಸೋದೇ ಒಂದು ಆಗಿಬಿಟ್ರೆ ಅದು ನಿಜವಾದ ಅಭಿನಯ ಅಲ್ಲ ಅದು ಬರೀ ಆ ಶಬ್ದಕ್ಕೆ ಅಭಿನಯ ಮಾಡಿದಂಗಾಯ್ತು ಒಂದೇ ಶಬ್ದಕ್ಕೆ ಇಡೀ ಪದ್ಯದ ಭಾವಕ್ಕೆ ಅಭಿನಯ ಬೇಕು ಅದರಿಂದ ಅದು ಸ್ವಲ್ಪ ಈಗಿನ ಕೆಲವು ಭಾಗವತರಲ್ಲಿ ಅದೊಂದು ಸ್ವಲ್ಪ ಚಟ ಅದೇ ಆಯಿತಾ ಅದು ನನಗೇನು ಅಷ್ಟು ಹಿಡಿಸ್ಲಿಲ್ಲ ಅಭಿನಯ ಮಾಡೋರು ಕೂಡ ಆ ರೀತಿ ಅಪೇಕ್ಷೆ ಪಡ್ತಾ ಇದ್ದಾರೆ ಅಂತ ಕಾಣ್ತದೆ ಮತ್ತು ಈಗಿಂದ ಈಗ ನೀವು ಆಗಲೇ ಒಂದು ಅಭಿಪ್ರಾಯ ಹೇಳಿದಾಗೆ ಈಗ ಮುಮ್ಮೇಳದ ಮುಖ್ಯ ಕಲಾವಿದರು ನಾಯಕ ನಟನಾಗಿರೋರು ಅಥವಾ ಪ್ರತಿನಾಯಕನಾಗಿರೋದು ಖಳನಾಯಕನಾಗಿರೋರದ್ದೇ ಬಹಳ ವಿಜೃಂಭಿಸಿ ಅದರದ್ದೇ ಆಕರ್ಷಣೆಯಾಗಿ ಅಡ್ವರ್ಟೈಸ್ಗಳೆಲ್ಲ ಬರ್ತಾ ಇದೆ ಈ ಭಾಗವತರು ಮೃದಂಕರು ಇವ್ರದ್ದೆಲ್ಲ ಕೆಳಗು ಸಣ್ಣ ಅಕ್ಷರದೊಳಗೆ ಹಾಕ್ಬಿಡ್ತಾರೆ ಅಂದರೆ ಅವರಷ್ಟು ಇಂಪಾರ್ಟೆನ್ಸ್ ಅಲ್ಲ ಅವರಷ್ಟು ಪ್ರಾಮುಖ್ಯತೆ ಇಲ್ಲ ಅಂತನೋ ಒಂದು ಮಟ್ಟಕ್ಕೆ ಬಂದು ಹೋಗ್ಬಿಡಿದೆ ಹಾಗಾಗಬಾರ್ದು ಯಾಕೆಂದರೆ ಭಾಗವತ ಅನ್ನೋನು ಇಡೀ ಮೇಳಕ್ಕೆ ಅಥವಾ ಇಡೀ ಆಟಕ್ಕೆ ಒಂದು ನಿರ್ದೇಶಕ ಇದ್ದಂಗೆ ಡೈರೆಕ್ಟರ್ ಇದ್ದಾಗೆ ಆ ಥರ ಇಟ್ಕೊಂಡು ಹೋಗಬೇಕು ಆದರೆ ಇಟ್ಕೊಂಡು ಹೋಗಬೇಕು ಅಂತಂದರೆ ಆ ಭಾಗವತರಿಗೂ ಆ ಕೆಪ್ಯಾಸಿಟಿ ಇರಬೇಕಲ್ಲ ಅದೂ ಒಂದು ಬಹಳ ಮುಖ್ಯ ಎಲ್ಲರಿಗೂ ಇರೋದಿಲ್ಲ ಈ ಉಪ್ಪೂರು ಅಂಥವರಿಗೆ ಕಾಳಿಂಗನವ್ರಂಥವರಿಗೆ ಕರ್ತೋಕಾದಂಥವರಿಗೆ ಅಥವಾ ನೆಬ್ಬೂರಂಥವರಿಗೆ ಆ ನಿರ್ದೇಶಕ ಸ್ಥಾನ ಕೊಟ್ಟರು ಅವರು ಸರಿಯಾಗಿ ನಿಭಾಯಿಸಬಲ್ಲರು ಎಲ್ಲರಿಗೂ ಅದು ಮಾಡೋಕ್ಕಾಗಲ್ಲ ಹಾಗಾಗಿ ಈಗೇನಾಗಿದೆ ನೀವು ಒಟ್ಟಿನ ಮೇಲೆ ಬೇಕಾದ್ರೆ ಇಂಥವ್ರು ಇಂಥ ಪಾತ್ರ ಮಾಡ್ತಾರೆ ಅನ್ನೋದು ಮುಖ್ಯವಾಗಿದೆಯೇ ಭಾಗವತಿಗೆ ಇಂಥವ್ರು ಬರ್ತಾರೆ ಅನ್ನೋದು ಗೌಣ ಆಗ್ತಾ ಬಂದುಬಿಟ್ಟಿದೆ ಇದು ಭಾಳ ಸ್ವಲ್ಪ ಚಿಂತಾಜನಕವಾದ ಸ್ಥಿತಿಯೇ ಸಹಿ ಇದು ಅರ್ಥಗಾರಿಕೆಯಲ್ಲೂ ಆ ರೀತಿ ಆಗಿದೆ ಅಂತ ಹೇಳಿ ಅರ್ಥಗಾರಿಕೆಯಲ್ಲೂ ಬೇಕಾದಷ್ಟು ಆಗಿದೆ ಅರ್ಥಗಾರಿಕೆ ಒಳಗಾಗಿದೆ ಮತ್ತು ಇದರೊಳಗೇನು ನಮ್ಮ ಒಂದು ಆಟದಕ್ಕಿಂತ ಈ ತಾಳಮದ್ಲೆ ಒಳಗೆ ಅರ್ಥ ಹೇಳೋರು ಕೂಡ ತಾವು ತಮ್ಮ ಪ್ರತಿಷ್ಠಾಪನೆ ಆಗಬೇಕು ಅಂತ ಅನ್ನೋದು ಒಂದೇ ವಿಷಯಕ್ಕೋಸ್ಕರವಾಗಿ ಭಾಳಷ್ಟು ವಾದ ಬೆಳೆಸೋದು ಮತ್ತು ತಮ್ಮ ಪಾತ್ರನೇ ಹೆಚ್ಚು ಮಾಡೋದು ಇದು ಬೆಳೆದುಬಿಟ್ಟು ಅದು ಪಾತ್ರದ ಔಚಿತ್ಯ ಮೀರ್ತದೆ ಮತ್ತು ಇಡೀ ತಾಳಮದ್ಲೆ ಅಥವಾ ಇಡೀ ಒಂದು ಆಟದ ಒಂದು ಒಟ್ಟಂದ ಅಂತ ಹೇಳೋದಿದೆ ಅದು ಇಡೀ ತ ಸಕ್ಸಸ್ ಆಗದೆ ಹೋಗುವಂಥ ಸಂದರ್ಭ ಅದು ಹಾಗಾಗ್ತದೆ ಅದು ಆಗಬಾರ್ದು ತುಂಬ ಧನ್ಯವಾದಗಳು ಇಲ್ಲಿವರಿಗೆ ಈ ಎಲ್ಲ ಮಾಹಿತಿಗಳನ್ನು ಮತ್ತು ಹಿನ್ನೆಲೆ ಮತ್ತು ವಿವರಗಳನ್ನು ನೀಡಿದ್ದಕ್ಕೆ ಇದಕ್ಕೆ ನಾನು ಧನ್ಯವಾದ ಹೇಳಬೇಕಾಗ್ತದೆ ಯಾಕೆಂದ್ರೆ ನಾನೇನಂತ ಬಹಳ ಪ್ರಸಿದ್ಧನಾದಂಥ ಯಕ್ಷಗಾನ ಕಲಾವಿದ ಅಲ್ಲ ಆಯಿತಾ ಏನೋ ಸಾಧಾರಣ ನಿಮ್ಮ ಜೊತೆಗೆ ಒಳನಾಡಿದವನು ಹಾಗಿದ್ದರೂ ಕೂಡ ನನ್ನ ಮೇಲೆ ಒಂದು ರೀತಿ ಅಭಿಮಾನ ಇಟ್ಟು ನನ್ನ ಬಗ್ಗೆ ಪ್ರೀತಿ ಇಟ್ಟು ನೀವು ಈ ರೀತಿ ಒಂದು ಸಂದರ್ಶನ ಇದನ್ನು ಮಾಡಿರೋದಕ್ಕೋಸ್ಕರ ನಿಮಗೂ ಕೂಡ ನಾನು ತುಂಬ ಧನ್ಯವಾದ